हेलो एवरीवन, वेलकम टू आरके स्टडी इन्फो यूट्यूब चैनल। वीडियो कर्नाटक सेट एग्जाम डिसंबर 31 गे ऐन परीक्षे यारेल्ला तयारी नडेस्ता निम्गेल्ल यूसफुल आगली उद्देशदिंद पेपर 1 नल्ली बरुवंतह संवहन अथवा कम्युनिकेशन अंत हेळ्तारे यूनिट मूरने वीडियो इदागिरुत्ते। वीडियो निम्गे मॉडल्स आफ् कम्युनिकेशन अथवा संवहनद मादरिगळ बग्गे बहळ इन डेप्थ नॉलेज सिगुत्ते। ಹಾಗೇನೆ ನಾಳೆ ಯುಜಿಸಿ ನೆಟ್ ಆಗಿರಬಹುದು, ಕರ್ನಾಟಕ ಸೆಟ್ ಎಕ್ಸಾಮ್ ಆಗಿರಬಹುದು, ಯಾವ ರೀತಿಯ ಕ್ವೆಶ್ಚನ್ಸ್ ಗಳನ್ನು ಕೇಳ್ತಾರೆ ಇವೆಲ್ಲವೂ ಈ ವಿಡಿಯೋದಲ್ಲಿ ತಿಳಿಯುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್। ನಮ್ಮ ಚಾನೆಲ್ ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಬಿಕಾಸ್ ನಾವು ಮಾಡುವಂತ ಪ್ರತಿಯೊಂದು ಕೆಸೆಟ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ ಫ್ರೆಂಡ್ಸ್। ಓಕೆ ಆಸ್ ಫ್ರೆಂಡ್ಸ್, ಬಿಫೋರ್ ವಿ ಆರ್ ಮೂವಿಂಗ್ ಟು ಟುಡೇಸ್ ಡಿಸ್ಕಷನ್, ಸೋ ಎಕ್ಸಾಮ್ ಗೆ ಬಹಳಷ್ಟು ಕಡಿಮೆ ಸಮಯಗಳು ಇರೋದ್ರಿಂದ ಇಡೀ ಸಿಲೆಬಸ್ ಗಳನ್ನ ಓದಿ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡಿ ಆಮೇಲೆ ಎಂಸಿಕ್ಯೂ ಬಿಡಿಸೋದಕ್ಕಿಂತ, ಸೋ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಗಳು ನಮ್ಮ ಕಡೆಯಿಂದ ನಿಮಗೋಸ್ಕರ ಲಭ್ಯ ಇರ್ತವೆ। ಸುಮಾರು 8 ವರ್ಷದ ಹಳೆಯ ಏನು ಪ್ರಶ್ನೆ ಪತ್ರಿಕೆಗಳಿದಾವೆ। 2013 ಇಂದ 2021 ವರೆಗೆ ಪೇಪರ್ 1 ಪ್ರಶ್ನೆ ಪತ್ರಿಕೆಗಳು ಕೇವಲ 99 ರೂಪೀಸ್ ಗೆ ಸಿಗುತ್ತೆ। ಅದರ ಜೊತೆ ಕೀ ಆನ್ಸರ್ಸ್ ಹಾಗೆ ಸಿಲೆಬಸ್ ಕಾಪಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ, ಸರಿನಾ, ಕೇವಲ ಇಂಗ್ಲಿಷ್ ನಲ್ಲಿ ಇದೆ। ಸೋ ಅದನ್ನ ಕನ್ನಡಕ್ಕೆ ನಾವು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ। ಹಾಗೇನೆ ಕಟ್ ಆಫ್ ವಿವರಗಳು 2021 ರಲ್ಲಿ ನಿಮ್ಮ ನಿಮ್ಮ ಸಬ್ಜೆಕ್ಟ್ ನ ಕಟ್ ಆಫ್ ಎಷ್ಟೆಷ್ಟಕ್ಕೆ ಬಂದಿತ್ತು, ಸೋ ಇವೆಲ್ಲದರ ಮಾಹಿತಿಯ ಒಂದು ಬಿಗ್ PDF ಸಿಗುತ್ತೆ ಕೇವಲ 99 ರೂಪೀಸ್ ಗೆ। ಮಾಡಬೇಕಾಗಿರೋದೇನು, 9483122319 ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆಸ್ ಫ್ರೆಂಡ್ಸ್, ವಾಟ್ಸ್ಆಪ್ ಮಾಡಿ 99 ರೂಪೀಸ್ ಫೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ದ PDF। ಸೋ ಪ್ರಿಂಟ್ ಹಾಕಿಸ್ಕೊಂಡು ನೀಟಾಗಿ ಓದಿ, ಹಾಗೆ ಏನೆಲ್ಲ ಇಂಪಾರ್ಟೆಂಟ್, ಯಾವ ರೀತಿಯ ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾರೆ, ಯಾವ ರೀತಿ ಅಪ್ಲೈಡ್ ಮಾಡಿ ಕೇಳ್ತಾರೆ ಇವೆಲ್ಲವೂ ನಿಮಗೆ ಗೊತ್ತಾಗುತ್ತೆ। ಹಾಗೇನೆ ಪೇಪರ್ 2 ಸಹ ಲಭ್ಯ ಇರುತ್ತೆ, ಸೋ ಅದಕ್ಕೆ ಸೆಪರೇಟ್ ಆಗಿರುವಂತ ಫೀಸ್ ಇರುತ್ತೆ। ಸೋ ಮಾಡಬೇಕಾಗಿರೋದು ಒನ್ಸ್ ಅಗೇನ್ 9483122319 ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇಮೆಂಟ್ ಮಾಡಿ ಪಡಿಬಹುದು ಆಸ್ ಫ್ರೆಂಡ್ಸ್। ಓಕೆ ಆಸ್ ಫ್ರೆಂಡ್ಸ್, ಈ ಹಿಂದಿನ ಕ್ಲಾಸಸ್ ಗಳಲ್ಲಿ ನಿಮಗೆ ಗೊತ್ತಾಗಿತ್ತು ಕಮ್ಯುನಿಕೇಶನ್ ದು ಬೇಸಿಕ್ಸ್ ಎಲ್ಲ ಗೊತ್ತಾಗಿತ್ತು। ಕಮ್ಯುನಿಕೇಶನ್ ಅಂತಂದ್ರೆ ಲ್ಯಾಟಿನ್ ವರ್ಡಿನ ಕಮ್ಯುನಿಕೇರ್ ಎನ್ನುವಂತಹ ಪದದಿಂದ ಬಂದಿದೆ। ಕಮ್ಯುನಿಕೇರ್ ಅಂತಂದ್ರೇನು, ಟು ಶೇರ್ ಅಥವಾ ಟು ಮೇಕ್ ಕಾಮನ್, ಸಾಮಾನ್ಯಗೊಳಿಸುವುದು ಅಥವಾ ಹಂಚಿಕೊಳ್ಳುವುದು ಅಂತ ಹೇಳಿ ಅರ್ಥ ಆಗಿತ್ತು। ಹಾಗೇನೆ ಬೇರೆ ಬೇರೆ ಡೆಫಿನಿಷನ್ಸ್ ಗಳನ್ನ ನಾವು ನೋಡ್ಕೊಂಡ್ ಬಂದಿದ್ವಿ। ಹಾಗೇನೆ ಕಮ್ಯುನಿಕೇಶನ್ ಆಗ್ಬೇಕಂತಂದ್ರೆ ಬಹಳ ಮುಖ್ಯವಾಗಿ ಸೈನ್ ಮತ್ತೆ ಸಿಂಬಲ್ಸ್ ಗಳು ಕಾರಣ ಆಗ್ತವೆ ಅಂತ ಹೇಳಿ ಗೊತ್ತಾಗಿತ್ತು। ಸೈನ್ಸ್ ಮತ್ತೆ ಸಿಂಬಲ್ಸ್, ಕನ್ನಡದಲ್ಲಿ ಹೇಳೋದಾದ್ರೆ ಸಂಜ್ಞೆಗಳು ಮತ್ತೆ ಚಿಹ್ನೆಗಳು ಅಂತ ಹೇಳಿ ಕರೀತಾರೆ। ಸೊ ಸಂಜ್ಞೆಗಳು ಇಸ್ ನಥಿಂಗ್ ಬಟ್ ಈ ನೋಡಿ ಅರ್ಥ ಮಾಡ್ಕೊಳ್ತಿರಲ್ವಾ ಅಂತಹ ಒಂದು ಆಯ್ತಾ, ಈ ಸೈನ್ ಗಳಿಗೆ ಏನಂತ ಹೇಳ್ತಾರೆ, ಸೈನ್ಸ್ ಅಂತ ಹೇಳ್ತಾರೆ। ಎಕ್ಸಾಂಪಲ್, ಈಗ ಟ್ರಾಫಿಕ್ ಲೈಟ್ ಅಲ್ಲಿ ರೆಡ್ ಲೈಟ್ ಹತ್ತಿದ್ರೆ ನೀವೇನ್ ಮಾಡ್ತೀರಾ, ಗಾಡಿಯನ್ನು ಸ್ಟಾಪ್ ಮಾಡ್ತಿರ್ತಾನೆ, ಎಸ್। ಹಾಗೇನೆ ಸಿಂಬಲ್ ಗಳಿಗೆ ಉದಾಹರಣೆಯನ್ನು ಕೊಡೋದಾದ್ರೆ, ಎಕ್ಸಾಂಪಲ್ ಈಗ ರೋಸ್ ಅಂತ ಅನ್ಕೊಳ್ಳೋಣ, ಆಯ್ತಾ, ರೋಸ್ ನ ನೋಡಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಆಯ್ತಾ, ಈ ಒಂದು ಅಸ್ಥೆಟಿಕ್ ಫೀಲಿಂಗ್ ಬರುತ್ತೆ, ಬ್ಯೂಟಿಯ ಫೀಲಿಂಗ್ ಬರುತ್ತೆ, ಆಯ್ತಾ, ಲವ್ ಎನ್ನುವಂತಹ ಪದದ ಒಂದು ಅರ್ಥ ಗೊತ್ತಾಗುತ್ತೆ ಅಥವಾ ಆ ಭಾವನೆ ಬರುತ್ತೆ। ಹಾಗೇನೆ ಅದರ ಫ್ರಾಗ್ರೆನ್ಸ್ ನಿಮಗೆ ನೆನಪಾಗುತ್ತೆ। ಸೊ ಇದೆಲ್ಲ ನಿಮಗೆ ಎಲ್ಲಿಂದ ಬಂತು ಅಂತ ಹೇಳೋದಾದ್ರೆ, ಚಿಹ್ನೆಗಳಿಂದ ಅಥವಾ ಸಿಂಬಲ್ಸ್ ಗಳಿಂದ ಬರುತ್ತೆ, ಕಮ್ಯುನಿಕೇಶನ್ ಬರುತ್ತೆ ಅಂತ ಹೇಳಿ ಥಿಯರೀಸ್ ಗಳು ಹೇಳ್ತವೆ। ಹಾಗೇನೆ ಆಸ್ ಫ್ರೆಂಡ್ಸ್, ಮುಂದಕ್ಕೆ ಹೋಗ್ತಾ ಹೋಗ್ತಾ ಈ ಹಿಂದಿನ ಕ್ಲಾಸ್ ಅಲ್ಲಿ ಇವೆಲ್ಲ ಡಿಸ್ಕಸ್ ಮಾಡಿದ್ವಿ, ಹಾಗಾಗಿ ಫಾಸ್ಟ್ ಆಗಿ ಹೇಳ್ತಾ ಇದ್ದೇವೆ। ಹಾಗೇನೆ ಕಮ್ಯುನಿಕೇಶನ್ ಅಥವಾ ಸಂವಹನದಲ್ಲಿ ಮೂಲಭೂತ ಅಂಶಗಳು, ಮೂಲಭೂತ ಅಂಶ ಅಂದ್ರೆ ಏನು, ಯಾವ ರೀತಿ ಅಡಿಗೆ ಮಾಡ್ಬೇಕಾದ್ರೆ ಉಪ್ಪು ಇಂಪಾರ್ಟೆಂಟ್ ತಾನೆ, ಉಪ್ಪು ಇಲ್ಲ ಅಂತಂದ್ರೆ ಅಡಿಗೆ ಆಗಲ್ಲ, ಸಾಲ್ಟ್ ಇಲ್ಲಾಂದ್ರೆ ಏನಾಗಲ್ಲ, ಅಡಿಗೆನೆ ಆಗಲ್ಲ। ಸೇಮ್ ಕಮ್ಯುನಿಕೇಶನ್ ಆಗ್ಬೇಕಂತಂದ್ರೆ ಕೆಲವರು ಕಾರಣ ಆಗ್ತಾರೆ, ಏನವೆಲ್ಲ ಅವನೇನಂತ ಹೇಳ್ತಾರೆ, ಎಲಿಮೆಂಟ್ಸ್, ಮೂಲಭೂತ ಅಂಶಗಳು ಅಂತ ಹೇಳಿ ಕರೀತಾರೆ। ಸೊ ಯಾವ್ಯಾವ ಅವೆಲ್ಲ, ಸೆಂಡರ್, ಸೆಂಡರ್ ಅಂದ್ರೇನು, ಕಳುಹಿಸುವವ ಅಥವಾ ಕಳುಹಿಸುವವರು, ಮೆಸೇಜ್, ಸಂದೇಶ, ಸರಿನಾ, ಹಾಗೆ ಮೀಡಿಯಂ, ಮೀಡಿಯಂ ಅಂದ್ರೇನು, ಮಾಧ್ಯಮ ಇನ್ ಕನ್ನಡ, ಹಾಗೆ ರಿಸೀವರ್ ಅಂದ್ರೆ ಯಾರು, ಸ್ವೀಕರಿಸುವವ, ಹಾಗೇನೆ ಇತ್ತೀಚೆಗೆ ಏನ್ ಬರುತ್ತೆ, ಫೀಡ್ಬ್ಯಾಕ್, ಏನು ಪ್ರತಿಕ್ರಿಯೆ ಅಂತ ಹೇಳಿ ಬರುತ್ತೆ। ಸೊ ಇವೆಲ್ಲವನ್ನ ಏನಂತ ಹೇಳ್ತಾರೆ, ಮೂಲಭೂತ ಅಂಶಗಳು ಅಂತ ಹೇಳ್ತಾರೆ। ಇದು ಇಲ್ಲ ಇಲ್ಲ ಅಂತಂದ್ರೆ ಕಮ್ಯುನಿಕೇಶನ್ ಮಾಡೋದಿಕ್ಕೆ ಅಸಾಧ್ಯ। ಹಾಗೇನೆ ಆಸ್ ಫ್ರೆಂಡ್ಸ್, ಈ ಹಿಂದಿನ ಕ್ಲಾಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ರಿ ಕಮ್ಯುನಿಕೇಶನ್ದು ಡೆಫಿನಿಷನ್ ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ। ಸೊ ಕಮ್ಯುನಿಕೇಶನ್ ಇಸ್ ನಥಿಂಗ್ ಬಟ್ ಹ್ಯೂಮನ್ ಕಮ್ಯುನಿಕೇಶನ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಇನ್ಫಾರ್ಮೇಶನ್ ಇಸ್ ಪಾಸ್ಡ್ ಬಿಟ್ವೀನ್ ದ ಪೀಪಲ್ ಬೈ ಮೀನ್ಸ್ ಆಫ್ ಪ್ರೀವಿಯಸ್ಲಿ ಅಗ್ರೀಡ್ ಸಿಂಬಲ್ಸ್। ಓಕೆ, ಈ ಹಿಂದೆ ಒಪ್ಪಿಕೊಂಡಂತಹ ಚಿಹ್ನೆಗಳ ಮೂಲಕ ಜನರ ನಡುವೆ ಮಾಹಿತಿಯನ್ನು ರವಾನಿಸುವಂತಹ ಪ್ರಕ್ರಿಯೆ ನೀವೇನ್ ಪಡಿಬೇಕಾಗುತ್ತೆ, ಒಂದು ಡಿಸೈರಬಲ್ ರೆಸ್ಪಾನ್ಸ್, ಓಕೆ, ಒಂದು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಪಡಿಬೇಕಾಗುತ್ತೆ। ಸೊ ಇಂತಹ ಒಂದು ಪ್ರಕ್ರಿಯೆಗೆ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಅಂತ ಹೇಳಿ ಗೊತ್ತಾಗಿತ್ತು। ಹಾಗೇನೆ ಮೂಲಭೂತ ಅಂಶಗಳು ಗೊತ್ತಾಗಿತ್ತು, ಬೇಸಿಕ್ ಎಲಿಮೆಂಟ್ಸ್ ಆಫ್ ದ ಕಮ್ಯುನಿಕೇಶನ್ ಈಗ ಸದ್ಯ ಹೇಳಿದ್ವಿ ನಿಮಗೆ।
ಹಾಗೆ ಅಸರ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೇನು ಅಥವಾ ಸಮರ್ಥನೀಯ ಕಮ್ಯುನಿಕೇಶನ್ ಅಂತಂದ್ರೇನು ನೇರವಾದ ರೀತಿಯಲ್ಲಿ ನಿಮ್ಮ ಮಾತನ್ನು ವ್ಯಕ್ತಪಡಿಸೋದು ಜೊತೆಗೆ ನಿಮ್ಮ ಎದುರಿಗೆ ಇರುವಂತಹ ವ್ಯಕ್ತಿಯನ್ನು ಗೌರವಿಸುತ್ತಾ ಓಕೆ ಎಕ್ಸ್ಪ್ರೆಸಿಂಗ್ ಯುವರ್ ಪಾಯಿಂಟ್ ಆಫ್ ವ್ಯೂ ಇನ್ ಅ ವೇ ದಟ್ ಈಸ್ ಕ್ಲಿಯರ್ ಅಂಡ್ ಡೈರೆಕ್ಟ್ ವಿತ್ ರೆಸ್ಪೆಕ್ಟ್ ಇನ್ ಟು ದ ಅದರ್ಸ್ ಹಾಗೆ ಈ ಹಿಂದಿನ ಕ್ಲಾಸಲ್ಲಿ ಥಿಯರಿ ಆಫ್ ಕಮ್ಯುನಿಕೇಶನ್ಸ್ ಹೇಳಿದ್ವಿ ಪಾರ್ಟ್ ಟೂ ವಿಡಿಯೋದಲ್ಲಿ ಸೊ ಬಹಳಷ್ಟು ಸಿದ್ಧಾಂತಗಳು ಬರ್ತವೆ ಬಹಳ ಮುಖ್ಯವಾಗಿ ಆರು ನಿಮಗೆ ಹೇಳಿದ್ವಿ ಈ ಒಂದು ಯಾಂತ್ರಿಕ ಮೆಕಾನಿಸ್ಟ್ ಹಾಗೆ ಮಾನಸಿಕ ಅಂತಂದ್ರೆ ಈ ಒಂದು ಎಮೋಷನಲ್ ಅಥವಾ ಸೈಕಾಲಜಿಕಲ್ ಅಂತ ಹೇಳ್ತಾರೆ ಹಾಗೆ ಸಾಮಾಜಿಕ ನಿರ್ಮಾಣವಾದಿ ಸೋಷಿಯಲ್ ಕನ್ಸ್ಟ್ರಕ್ಷನಿಸ್ಟ್ ಥಿಯರಿ ಹಾಗೆಯೇ ಈ ವ್ಯವಸ್ಥಿತ ಥಿಯರಿ ಅಥವಾ ಸಿಸ್ಟಮೆಟಿಕ್ ಥಿಯರಿ ಅಂತ ಹೇಳ್ತಾರೆ ಹಾಗೆ ನಿರ್ಣಾಯಕ ಥಿಯರಿ ದಟ್ ಮೀನ್ಸ್ ಕ್ರಿಟಿಕಲ್ ಥಿಯರಿ ಅಂತೇಳಿ ಈ ಹಿಂದಿನ ಕ್ಲಾಸಲ್ಲಿ ಹೇಳಿದ್ವಿ ಹಾಗೆ ಇವತ್ತಿನ ಕ್ಲಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ಏನು ಸಂವಹನದ ಮಾದರಿಗಳು ಅಂತ ಹೇಳಿ ಕರೀತಾರೆ ನೆನ್ಪಿಟ್ಕೊಳ್ಳಿ ಇಲ್ಲಿಂದ ಬಹಳ ಫೋಕಸ್ ಮಾಡಿ ಆಸ್ ಫ್ರೆಂಡ್ಸ್ ಇಲ್ಲಿಂದ ಸಿಕ್ಕಾಪಟ್ಟೆ ಫೋಕಸ್ ಮಾಡಲೇಬೇಕು ಇಲ್ಲಿಂದ ಕ್ವಶನ್ಸ್ ಗಳು ಬಂದೇ ಬರ್ತವೆ ಎಲ್ಲಿ ಬರ್ತವೆ ಅಂತಲೂ ಹೇಳ್ತೇವೆ ಡೋಂಟ್ ವರಿ ಬಟ್ ಎಲ್ಲವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಟೋಟಲಿ 20 ಮಾಡೆಲ್ಸ್ ಗಳನ್ನ ನಿಮಗೆ ನಾವು ಇವತ್ತು ತಿಳಿಸಬೇಕಾಗತ್ತೆ ಸೊ ಕಾನ್ಸಂಟ್ರೇಟ್ ಮಾಡಿ ಆಯ್ತಾ ಒಂದು 10 ಮಿನಿಟ್ಸ್ ಅಲ್ಲಿ ಎಲ್ಲಿ ಎಲ್ಲವನ್ನ ಹೇಳುವಂತ ಪ್ರಯತ್ನ ಆಗುತ್ತೆ ಆಸ್ ಫ್ರೆಂಡ್ಸ್ ಲೆಟ್ಸ್ ಬಿಗಿನ್ ಸೊ ಸಾಧ್ಯ ಆಯ್ತು ಅಂದ್ರೆ ಪೆನ್ ಪೇಪರ್ ತಗೊಂಡು ನೋಟ್ಸ್ ಮಾಡ್ಕೋಬಹುದು ಅಥವಾ ಈ ನೋಟ್ಸ್ ಬೇಕಂದ್ರೂ ಸಹ ನಿಮಗೆ ಸಿಗುತ್ತೆ ಕೇವಲ 59 ರುಪೀಸ್ಗೆ ಸಿಗುತ್ತೆ 9483122319 ಓಕೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 59 ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ದಿಸ್ PDF ಅಂಡ್ ಕಮ್ಯುನಿಕೇಶನ್ ಬಗ್ಗೆ A to Z ಕವರ್ ಆಗಿದೆ ಆಯ್ತಾ ಇದನ್ನು ಓದಿದ್ಮೇಲೆ ಮತ್ತೆ ಯಾವುದೇ ಬುಕ್ ಓದುವಂತ ಅವಶ್ಯಕತೆ ಇಲ್ಲ ಹಾಗೆ ನಮ್ಮ ಏನು ವಿಡಿಯೋ ಸೀರೀಸ್ಗಳು ಏನಿರ್ತವೆ ಕಮ್ಯುನಿಕೇಶನ್ ಮೇಲೆ ಅಥವಾ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಎಲ್ಲವನ್ನ ನೋಡಿ ಸರಿನಾ ನಿಮಗೆ 100% ಮತ್ತೆ ಪದೇ ಪದೇ ದೊಡ್ಡ ದೊಡ್ಡ ಬುಕ್ಸ್ ತಗೊಂಡು ಓದುವಂತ ಅವಶ್ಯಕತೆ ಇರೋದಿಲ್ಲ ಇದು ಆಲ್ರೆಡಿ ನೋಟ್ಸ್ ಮಾಡಿರುವಂತಹ ಆಯ್ತಾ ಮಾದರಿ ನೋಟ್ಸ್ ಇದು ಓಕೆ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ನೋಡ್ತಾ ಇರಬಹುದು ಸಂವಹನದ ಮಾದರಿಗಳು ಏನ್ ಸರ್ ಹಂಗಂದ್ರೆ ಏನು ಫಾರ್ ಎಕ್ಸಾಂಪಲ್ ಒಂದು ಹೋಟ್ಲಿಗೆ ಹೋಗ್ತೀರಾ ರೆಸ್ಟೋರೆಂಟ್ಗೆ ಹೋಗ್ತೀರಾ ಸೊ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ತೀರಾ ಹೇಳಿ ಹೋದ ತಕ್ಷಣ ಆರ್ಡರ್ ಮಾಡಿಬಿಡ್ತೀರಾ ಇಲ್ಲ ತಾನೆ ಆ ಮೆನು ಚೆಕ್ ಮಾಡ್ತಿರ್ತಾನೆ ಆಯ್ತಾ ಮೆನು ಅಂದ್ರೇನು ಎಲ್ಲ ಫುಡ್ ಐಟಮ್ಗಳು ಏನೇನಿದೆ ಏನೇನಿಲ್ಲ ಎಲ್ಲವೂ ಚೆಕ್ ಮಾಡ್ತಿರ್ತಾನೆ ಎಸ್ ಚೆಕ್ ಮಾಡಿ ಅದು ಯಾವ ತರ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಅಥವಾ ಟೇಸ್ಟ್ ನೋಡ್ಬೇಕು ಅಂತ ಹೇಳಿ ತಗೊಳ್ತೀರಾ ಸೊ ಹಾಗಾಗಿ ಕಮ್ಯುನಿಕೇಶನ್ ಅಲ್ಲಿ ಒಂದು ಮೆನು ಬರುತ್ತೆ ಆಯ್ತಾ ಇಂತಹ ಕಮ್ಯುನಿಕೇಶನ್ ಈ ರೀತಿ ಕಮ್ಯುನಿಕೇಶನ್ ಈ ರೀತಿ ಕಮ್ಯುನಿಕೇಶನ್ ಅಂತ ಮೆನು ಮಾಡಿದ್ದಾರೆ ಅದನ್ನೇ ಏನಂತ ಹೇಳ್ತಾರೆ ಮಾಡೆಲ್ಸ್ 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 ಅಥವಾ ಸಂವಹನದ ಮಾದರಿಗಳು ಅಂತ ಹೇಳ್ತಾರೆ ಅರ್ಥ ಆಯ್ತಾ ಎಸ್ ಓಕೆ ಸೊ ಅದು ಯಾವ ರೀತಿಯ ಕಮ್ಯುನಿಕೇಶನ್ ಇದೆ ಯಾವ ರೀತಿ ಮಾಹಿತಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ರಿಲೇಷನ್ಶಿಪ್ ಏನಿದೆ ವೇರಿಯೇಬಲ್ಸ್ಗಳ ಮಧ್ಯೆ ಚಲಕಗಳ ಮಧ್ಯೆ ಚಲಕ ಅಂದ್ರೆ ಯಾವ ಸರಿಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಚಲಕಗಳು ಬಂದಿತ್ತು ಕ್ಲಾಸ್ ರೂಮ್ ಟೀಚರು TLM ಸ್ಟೂಡೆಂಟ್ಸ್ ಇವರೆಲ್ಲ ಯಾರಾಗಿದ್ರಲ್ಲಿ ಯಾರಾಗಿದ್ರು ಚಲಕಗಳು ಆಗಿದ್ರು ಅಥವಾ ವೇರಿಯೇಬಲ್ಸ್ ಗಳು ಆಗಿದ್ರು ಇಲ್ಲಿ ಕಮ್ಯುನಿಕೇಶನ್ ಅಲ್ಲಿ ವೇರಿಯೇಬಲ್ಸ್ ಗಳು ಬರ್ತಾವ ಸರ್ ಹೌದು ಇದಕ್ ಜಸ್ಟ್ ಅರ್ಥ ಮಾಡ್ಕೊಂಡಿರ್ತಾನೆ ಯಾವುದು ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್ ಮೂಲಭೂತ ಅಂಶಗಳನ್ನ ಅರ್ಥ ಮಾಡ್ಕೊಂಡಿರ್ತಾನೆ ಏನೇನಿತ್ತು ಹೇಳಿ ಅಲ್ಲಿ ಸೆಂಡರ್ ಇದ್ರು ಮೆಸೇಜ್ ಇತ್ತು ಮೀಡಿಯಂ ಇತ್ತು ಹಾಗೆ ರಿಸೀವರ್ ಇತ್ತು ಫೀಡ್ಬ್ಯಾಕ್ ಇತ್ತು ಎಸ್ ಇವೆಲ್ಲ ಏನು ವೇರಿಯೇಬಲ್ಸ್ ಹಾಗಾದ್ರೆ ಇವುಗಳ ಮಧ್ಯೆ ಯಾವ ತರ ಸಂಬಂಧ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನಿಮಗೆ ಏನ್ ಅರ್ಥ ಆಗ್ಬೇಕು ಮಾದರಿಗಳು ಕಮ್ಯುನಿಕೇಶನ್ದು ಮಾಡೆಲ್ಸ್ಗಳು ಅರ್ಥ ಆಗ್ಲೇಬೇಕಾಗತ್ತೆ ಎಸ್ ಹಾಗಾದ್ರೆ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್ ಎಷ್ಟಿದಾವ್ ಸರ್ ಟೋಟಲ್ ಆಗಿ 3 ಇದಾವ್ ನೋಡಿ ಓಕೆ 3 are there ಓಕೆ ತುಂಬಾನೇ ಇದಾವೆ ಬಟ್ ಇವನ್ನ ಗ್ರೂಪ್ ಮಾಡೋದಾದ್ರೆ ನಾವು 3 ರೀತಿಯಾಗಿ ಗ್ರೂಪ್ ಮಾಡಬಹುದು ಮೊಟ್ಟ ಮೊದಲನೇದಾಗಿ ಟ್ರಾನ್ಸ್ಮಿಷನ್ ಅಥವಾ ಲೀನಿಯರ್ ಮಾಡೆಲ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳ್ತೇವೆ ಡೋಂಟ್ ವರಿ ರೇಖೀಯ ಓಕೆ ಸರಳ ರೇಖೀಯ ಮಾದರಿ ಅಂತ ಹೇಳಿ ಕರೀತಾರೆ ಸರಳ ರೇಖೀಯ ಮಾದರಿ ಮಾದರಿಯ ಸಂವಹನ ಅಂತೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ ಲಿನಿಯರ್ ಮಾಡೆಲ್ ಹಾಗೇನೆ ಇಂಟರ್ಯಾಕ್ಟಿವ್ ಮಾಡೆಲ್ ಇಂಟರ್ಯಾಕ್ಟಿವ್ ಮಾಡೆಲ್ ಇಂಟರ್ಯಾಕ್ಟಿವ್ ಅಂತಂದ್ರೇನು ಪರಸ್ಪರ ಓಕೆ ಪರಸ್ಪರ ಪ್ರತಿಕ್ರಿಯೆಯ ಮಾದರಿ ಹಾಗೆ ಟ್ರಾನ್ಸಾಕ್ಷನ್ ಅಂತಂದ್ರೇನು ಒನ್ಸ್ ಅಗೇನ್ ಪರಸ್ಪರ ವಹಿವಾಟು ಅರ್ಥ ಮಾಡ್ಕೊಳ್ಳಿ ವಹಿವಾಟು ಅಥವಾ ಪರಸ್ಪರ ಒನ್ಸ್ ಅಗೇನ್ ಸಂವಹನ ಮಾಡುವಂತಹ ಮಾದರಿ ಸೊ ಈ 3 ಮಾದರಿಗಳಾಗಿ ಈ 3 ಮಾಡೆಲ್ಗಳಾಗಿ ನಾವು ಕಮ್ಯುನಿಕೇಶನ್ ಡಿವೈಡ್ ಮಾಡ್ತೇವೆ ಸೊ ಗೊತ್ತಾಯ್ತಾ ಲಿನಿಯರ್ ಇಂಟರಾಕ್ಟಿವ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಸೊ ಲಿನಿಯರ್ ಅಲ್ಲಿ ಯಾವ್ಯಾವ ಬರ್ತಾವ ಮತ್ತೆ ಲಿನಿಯರ್ ಅಲ್ಲಿ ಟೋಟಲ್ ಆಗಿ 4 ಬರ್ತಾವ ಅರ್ಥ ಮಾಡ್ಕೊಳ್ಳಿ ಲಿನಿಯರ್ ಅಲ್ಲಿ ಎಷ್ಟು ಬರ್ತವೆ ಸರಳ ರೇಖೀಯ ಮಾದರಿಯಲ್ಲಿ ಟೋಟಲ್ ಆಗಿ 4 ಬರ್ತವೆ ಸೊ ಯಾವ್ಯಾವ ಅಂತ ಹೇಳೋದಾದ್ರೆ ಈ ಒಂದು ಅರಿಸ್ಟಾಟಲ್ ಮಾಡೆಲ್ ಅಂತ ಹೇಳಿ ಕರೀತಾರೆ ಸೊ ಅದಕ್ಕಿಂತ ಮುಂಚೆ ಲಿನಿಯರ್ ಮಾಡೆಲ್ ಏನ್ ಸರ್ ಆಕ್ಚುಲಿ ಹಾಗಾದ್ರೆ ಏನು ಅಥವಾ ಸರಳ ರೇಖೀಯ ಮಾದರಿ ಅಂತಂದ್ರೆ ಏನ್ ಸರ್
ಆಯ್ತಾ, ಸರಳವ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತಾ ಸರ್ ಇದು? ಹೌದು, 100%. ಇಲ್ಲಿಂದ ಒಂದು ಎಂ ಸಿ ಕ್ಯೂ ಬರುತ್ತಾ ಸರ್? ಹೌದು, ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಸರಿನಾ? ಎಸ್, ಲಿನಿಯರ್ ಮಾಡೆಲ್ ಅಂತಂದ್ರೆ ಈ ಒಂದು ಮಾಡೆಲ್ ನೇರವಾಗಿ ಸಂವಹನವನ್ನು ಸೂಚನೆ ಮಾಡುತ್ತೆ. ಹಾಗೆಯೇ ಇದೊಂದು, ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದೊಂದು ಫೀಡ್ಬ್ಯಾಕಿಗೆ ಜಾಗ ಇಲ್ಲ. ಇಲ್ಲಿ ಫೀಡ್ಬ್ಯಾಕ್ ಅಂದ್ರೆ ಏನ್ ಸರ್? ಕನ್ನಡದಲ್ಲಿ ಪ್ರತಿಕ್ರಿಯೆ. ಪ್ರತಿಕ್ರಿಯೆಯು ಕಾಣೆಯಾಗಿದೆ ನೋಡಿ, ಪ್ರತಿಕ್ರಿಯೆಯು ಏನಾಗಿದೆ? ಮಿಸ್ಸಿಂಗ್ ಆಗಿದೆ. ಯಾವುದರಲ್ಲಿ? ಈ ಸರಳ ರೇಖೀಯ ಅಥವಾ ಲಿನಿಯರ್ ಮಾದರಿಯಲ್ಲಿ. ಸೊ ಎಂ ಸಿ ಕ್ಯೂ ಕೇಳ್ತಾರ ಸರ್, ಹೌದು, ಯಾವ ರೀತಿಯ ಸಂವಹನ ಮಾದರಿಯಲ್ಲಿ ಫೀಡ್ಬ್ಯಾಕ್ ಮಿಸ್ಸಿಂಗ್ ಆಗಿದೆ? ಸೊ ಲಿನಿಯರ್ ಮಾಡಲ್ ಅಂದ್ರೆ ಟಿಕ್ ಕೊಡ್ದು ಬಿಡಿ. ಸೊ ಲಿನಿಯರ್ ಮಾದರಿಯ ಫ್ಯಾಮಿಲಿನೂ ಇದೇನಾ ಸರ್? ಹೌದು. ಅದಕ್ಕಿಂತ ಮುಂಚೆ ಲಿನಿಯರ್ ಮಾದರಿಗೆ ಇನ್ನೊಂದು ಹೆಸರು ಇದೆನಾ? ಹೌದು. ಏನದು? ಪೈಪ್ ಲೈನ್ ಅಂತಲೂ ಕರೀತಾರೆ ಇದನ್ನ, ಪೈಪ್ ಲೈನ್ ಮಾದರಿ ಅಂತಲೂ ಕರೀತಾರೆ, ಹಾಗೆ ಕಂಟೈನರ್ ಮಾದರಿ ಅಂತಲೂ ಕರೀತಾರೆ. ಸೊ ಹಾಗೆ ಕರೀತಾರೆ ಸರ್ ಇದಕ್ಕೆ ನೋಡಿ. ಇಲ್ಲಿ ಅದರಲ್ಲಿ ಯಾರಿರ್ತಾರೆ? ಸೆಂಡರ್ ಇರ್ತಾರೆ, ಮೆಸೇಜರ್ ಇರ್ತಾರೆ. ಓಕೆ, ಅದು ಯಾವ್ದ್ರ ಮೂಲಕ ಹೋಗುತ್ತೆ? ಮೀಡಿಯಂ ಮೂಲಕ ಹೋಗುತ್ತೆ ಅಥವಾ ಒಂದು ಮಾಧ್ಯಮದ ಮೂಲಕ ಟ್ರಾವೆಲ್ ಮಾಡುತ್ತೆ. ಆದರೆ ಈ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಅಂಶನೇ ಇಲ್ಲ ಅಲ್ಲಿ, ಎಲಿಮೆಂಟೇ ಇಲ್ಲ. ಯಾವುದದು? ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಅಂದ್ರೆ ಏನ್ ಸರ್? ಪ್ರತಿಕ್ರಿಯೆ. ಸೊ ಹೋಟೆಲ್ಗೆ ಹೋಗಿ ಊಟ ಗೀಟ ಮಾಡಿ ಆ ರೆಸ್ಟೋರೆಂಟ್ ಅವ್ರು ಏನ್ ಕೊಡ್ತಾರೆ ನಿಮಗೆ? ಒಂದು ರೇಟಿಂಗ್ ಸ್ಕೇಲ್ ಕೊಡ್ತಾರೆ. ಆಯ್ತಾ, ನಮ್ಮ ಹೋಟೆಲ್ ಬಗ್ಗೆ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಟಿಕ್ ಮಾಡೋದಕ್ಕೆ ಒಂದು ಕೊಡ್ತಾರೆ ಸರ್ನಾ. ವೆರಿ ಗುಡ್, ಎಕ್ಸಲೆಂಟ್, ಈ ರೀತಿ ನೀವೇನ್ ಮಾಡ್ಬೇಕಾಗತ್ತೆ? ಅಲ್ಲಿ ಟಿಕ್ ಮಾಡ್ಬೇಕಾಗತ್ತೆ, ಅದಕ್ಕೆ ರೇಟಿಂಗ್ ಕೊಡ್ಬೇಕಾಗತ್ತೆ. ದಟ್ ಈಸ್ ನಥಿಂಗ್ ಬಟ್ ಫೀಡ್ಬ್ಯಾಕ್. ಸೊ ಈ ಪಾಠ ಆದ್ಮೇಲೆನು ನೀವು ತಿಳಿಸ್ತೀರಾ, ಸರ್ ಚೆನ್ನಾಗಿತ್ತು, ಥ್ಯಾಂಕ್ ಯು, ಕಂಟಿನ್ಯೂ ಮಾಡಿ. ಎಸ್, ಅದೆಲ್ಲ ಏನು? ಫೀಡ್ಬ್ಯಾಕ್. ನಾಳೆ ನೀವು ಪಾಠ ಮಾಡಿದಾಗಲೂ ಮಕ್ಕಳು ಹೇಳ್ತಾರೆ ಥ್ಯಾಂಕ್ ಯು ಸರ್, ಆಯ್ತಾ, ಇದೇ ರೀತಿ ನಮಗೆ ಪಾಠ ಮಾಡಿ. ಅವೆಲ್ಲ ಏನು? ಫೀಡ್ಬ್ಯಾಕ್. ಆದ್ರೆ ಲಿನಿಯರ್ ಮಾಡೆಲ್ ಅಲ್ಲಿ, ಸರಳ ರೇಖೆಯ ಮಾದರಿಯಲ್ಲಿ ಇದು ಮಿಸ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇದನ್ನ ಪೈಪ್ ಲೈನ್, ಕಂಟೈನರ್ ಈ ರೀತಿ ಕರೀತಾರೆ. ಸೊ ಗೊತ್ತಾಯ್ತಾ ಸರ್? ಓಕೆ, ಹಾಗಾದ್ರೆ ಲಿನಿಯರ್ ಮಾಡೆಲ್ ಅಲ್ಲಿ ನಾಲ್ಕು ಬರ್ತವೆ ಅಂತ ಹೇಳಿ ಗೊತ್ತಾಯ್ತು ನಿಮಗೆ. ಅವು ಯಾವ್ಯಾವ ಅಂತ ಹೇಳೋದಾದ್ರೆ ಅರಿಸ್ಟಾಟಲ್ ಮಾಡೆಲ್ ಅಂತ ಹೇಳಿ ಹೇಳ್ತಾರೆ. ಸರಿನಾ, ಇದು ಆಲ್ರೆಡಿ ನಾವು ಪಾಠ ಮಾಡಿದ್ದೇವೆ ಪೇಪರ್ ಈ ವಿಡಿಯೋ ನಂಬರ್ 2 ಅಲ್ಲಿ. ಸೊ ಈ ವಿಡಿಯೋವನ್ನು ಯಾರು ನೋಡ್ತಾ ಇದ್ರಲ್ವಾ ಅವರಿಗೆ, ಹಾಗೇನೆ ಅಲ್ಲಿ ಸರಿಗೆ ಯಾರ್ಯಾರಿಗೆ ಆಯ್ತಾ ನೋಡಿರಲ್ಲ ಅಂತಹ ಅಭ್ಯರ್ಥಿಗಳಿಗೆ ಇದು ಹೇಳ್ತಾ ಇದ್ದೇವೆ. ಅರಿಸ್ಟಾಟಲ್ ಮಾಡೆಲ್ ಅಂತಂದ್ರೆ ಏನ್ ಸರ್? ಅರಿಸ್ಟಾಟಲ್ ಮಾಡೆಲ್ ಇದು ಲಿನಿಯರ್ ಅಥವಾ ಸರಳ ರೇಖೀಯ ಮಾದರಿಯಲ್ಲಿ ಮೊಟ್ಟ ಮೊದಲನೆಯ ಒಂದು ಮಾದರಿ ಆಗಿರುತ್ತೆ. ಸೊ ಇದರಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಸ್ಪೀಕರಿಗೆ ಬಹಳ ಬಹಳ ಜಾಸ್ತಿ ಇಂಪಾರ್ಟೆನ್ಸ್ ನ ಕೊಡಲಾಗುತ್ತೆ. ಸ್ಪೀಕರ್ ಅಂದ್ರೆ ಯಾರು ಸರ್? ಸ್ಪೀಕರ್ ಅಂತಂದ್ರೆ ಈ ಒಂದು ಸಂಭಾಷಣೆಯನ್ನ ಮಾಡುವಂತಹ ವ್ಯಕ್ತಿ. ಸ್ಟೇಜ್ ಮೇಲೆ ನಿಂತ್ಕೊಂಡು ಜೋರಾಗಿ ಸಂಭಾಷಣೆ ಮಾಡ್ತಾರಲ್ವಾ, ಅಥವಾ ನೀವೇ ಆಗಿರ್ಬೋದು, ನಾಳೆ ಟೀಚರ್ಸ್ ಗಳಾದಾಗ, ಲೆಕ್ಚರರ್ಸ್ ಗಳಾದಾಗ, ಪ್ರೊಫೆಸರ್ಸ್ ಗಳಾದಾಗ ಮಾತನಾಡ್ತಿರಲ್ವಾ ಡಯಾಸ್ ಮೇಲೆ? ಎಸ್. ಸೊ ಯು ಆರ್ ಕಾಲ್ಡ್ ಸ್ಪೀಕರ್. ಅಥವಾ ಒಬ್ಬ ಪೊಲಿಟಿಕಲ್ ವ್ಯಕ್ತಿ ಇರ್ತಾರೆ, ಸೊ ಅವ್ರೇನ್ ಮಾಡ್ತಾರೆ? ಮಾತಾಡ್ತಾ ಇರ್ತಾನೆ. ಎಸ್, ಹಿ ಇಸ್ ಕಾಲ್ಡ್ ಸ್ಪೀಕರ್. ಸೊ ಅವ್ರೇನ್ ಮಾಡ್ತಾರೆ? ಮನವನ್ನ ಓಲಿಸ್ತಾ ಇರ್ತಾರೆ, ಪರ್ಸುಯೇಷನ್ ಮಾಡ್ತಾ ಇರ್ತಾರೆ. ಆದರೆ ಆಡಿಯನ್ಸ್ ಗಳಿಗೆ ಯಾವುದೇ ರೀತಿಯಲ್ಲಿ ಫೀಡ್ಬ್ಯಾಕಿಗೆ ಅವಕಾಶ ಇರೋದಿಲ್ಲ ಎಂತಹ ಕಮ್ಯುನಿಕೇಶನ್ ಅಲ್ಲಿ, ಅರಿಸ್ಟಾಟಲ್ ಮಾಡೆಲ್ ಅಲ್ಲಿ. ಓಕೆ, ಹಾಗೇನೆ ಈ ಮಾಡೆಲ್ ಏನಾಗುತ್ತೆ, ಮೂರು ರೀತಿಯ ಎಲಿಮೆಂಟ್ ಗಳನ್ನ ಹೇಳುತ್ತೆ ಇದು. ಸರಿನಾ, ಜನರಲ್ ಎಲಿಮೆಂಟ್ ಅಂತ ಗೊತ್ತಿದೆ ನಿಮಗೆ. ಸೊ ಮೂರು ರೀತಿಯ ಎಲಿಮೆಂಟ್ ಗಳನ್ನ ಇದು ಹೇಳುತ್ತೆ. ಯಾರ್ದು? ಅರಿಸ್ಟಾಟಲ್ ಅವ್ರದು. ಈಥೋಸ್, ಪ್ಯಾಥೋಸ್, ಲೋಗೋಸ್. ಕನ್ನಡದಲ್ಲಿ ಇದೇ ತರ ಬರುತ್ತೆ, ಏನಂತ ಹೇಳಿ, ಏಥೋಸ್, ಪ್ಯಾಥೋಸ್ ಮತ್ತೆ ಲೋಗೋಸ್ಗಳು. ಏಥೋಸ್ ಅಂತಂದ್ರೆ ಏನು? ಓಕೆ, ಏಥೋಸ್ ಅಂತಂದ್ರೆ ನಾಲೆಜ್ ಆಫ್ ದ ಸ್ಪೀಕರ್ ಅಂತ ಹೇಳಿ ಅರ್ಥ. ಹಾಗೆ ಪ್ಯಾಥೋಸ್ ಅಂತಂತಂದ್ರೇನು? ಎಮೋಷನ್ ಅಂತ ಅರ್ಥ, ಭಾವೋದ್ವೇಗಗಳು ಅಥವಾ ಈ ಒಂದು ಭಾವನೆಗಳು. ಯಾರ್ದು? ಕೇಳಿಸಿಕೊಳ್ಳುವಂತಹ, ಆಲಿಸುವಂತಹ ವ್ಯಕ್ತಿಗಳದ್ದು, ಹಾಗೆ ಹೇಳುವಂತ ವ್ಯಕ್ತಿ ಇದು. ಹಾಗೆ ಲೋಗೋಸ್ ಅಂತಂದ್ರೇನು? ಲಾಜಿಕ್, ತರ್ಕಬದ್ಧವಾಗಿ ಮಾತನಾಡುವಂತ ಕಲೆ. ಸೊ ಇವೆಲ್ಲವೂ ಇರಬೇಕು ಅಂತೇಳಿ ಮಿಸ್ಟರ್ ಅರಿಸ್ಟಾಟಲ್ ಅವರು ಹೇಳ್ತಾರೆ ನೋಡಿ. ಹಾಗೇನೆ ಅರಿಸ್ಟಾಟಲ್ ಅವರ ಬೇಸಿಕ್ ಎಲಿಮೆಂಟ್ ಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿ ಕೊಡ್ಬೋದು. ಸೊ ಟೋಟಲ್ ಆಗಿ ಎಷ್ಟಿದಾವೆ ಇವ್ರದ್ದು? ಐದು ಎಲಿಮೆಂಟ್ ಗಳಿದಾವೆ, ಐದು ಮೂಲಭೂತ ಅಂಶಗಳಿದಾವೆ. ಪ್ರತಿಯೊಂದರದ್ದು ಮೂಲಭೂತ ಅಂಶ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಅರಿಸ್ಟಾಟಲ್ ಅವರ ಬೇಸಿಕ್ ಎಲಿಮೆಂಟ್ ಗಳು ಯಾವ್ಯಾವ ಹಾಗಾದ್ರೆ ಕಮ್ಯುನಿಕೇಶನ್ ಅಲ್ಲಿ? ಸ್ಪೀಕರ್ ಬರ್ತಾರೆ. ಸ್ಪೀಕರ್ ಅಂದ್ರೇನು? ಈ ಸಂವಹನ ಮಾಡ್ತಾ ಇರುವಂತಹ ವ್ಯಕ್ತಿ. ಸ್ಪೀಚ್ ಅಂದ್ರೇನು? ಸಂದೇಶ. ಅಕೇಶನ್ ಅಂದ್ರೇನು? ಸಂದರ್ಭ. ಟಾರ್ಗೆಟ್ ಅಂತಂದ್ರೇನು? ಓಕೆ, ಟಾರ್ಗೆಟ್ ಆಡಿಯನ್ಸ್ ಅಂದ್ರೆ ಈ ಕೇಳುಗರು. ಹಾಗೆ ಎಫೆಕ್ಟ್ ಅಂದ್ರೇನು? ಪರಿಣಾಮ. ಸರಿನಾ, ಹಾಗಾದ್ರೆ ಈ ನಿಯಮವನ್ನು ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ತಾರೆ? ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ. ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೇನು? ದೊಡ್ಡ ಸ್ಟೇಜ್, 1000 1,00,000 ಜನ ಇರ್ತಾರೆ. ಸೊ ಅಂತಹ ಟೈಮ್ ಅಲ್ಲಿ ನೀವು ಮಾತಾಡಬೇಕಂದ್ರೆ ಈ ಸ್ಕಿಲ್ ಅನ್ನು ಬಳಸ್ಕೊಳ್ತಾರೆ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ, ಸೆಮಿನಾರ್ಸ್ ಗಳಲ್ಲಿ, ಲೆಕ್ಚರ್ಸ್ ಗಳಲ್ಲಿ. ಸೊ ಅರಿಸ್ಟಾಟಲ್ ಮಾಡೆಲ್ ಯೂಸ್ ಆಗೋದನ್ನ ನಾವು ನೋಡ್ತೇವೆ. ಯಾವ ತರ ಅಂತ ಹೇಳೋದಾದ್ರೆ, ಅಲ್ಲಿ ಸ್ಪೀಕರ್ ಮಾತಾಡ್ತಾ ಇರ್ತಾರೆ, ಅಂದ್ರೆ
ಆ ವ್ಯಕ್ತಿ ಏನಿರ್ತಾರೆ ಅವ್ರು ಮಾತನಾಡ್ತಾರೆ, ಉಳಿದಂತಹ ಶ್ರೋತೃಗಳು ಅಥವಾ ಆಲಿಸುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಸೊ ಇದೊಂದು ಲಿನಿಯರ್ ಅಥವಾ ಸರಳ ರೇಖೆಯ ಮಾದರಿಗೆ ಎಕ್ಸಾಂಪಲ್. ಅಲ್ಲಿ ಯಾವುದೇ ರೀತಿ ಫೀಡ್ಬ್ಯಾಕ್ ಇರೋದಿಲ್ಲ. ಇಷ್ಟೆಲ್ಲ ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಲ್ಯಾಸ್ವೆಲ್ಸ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ, ಕನ್ನಡದಲ್ಲಿನೂ ಲ್ಯಾಸ್ವೆಲ್ ಸಂವಹನ ಮಾದರಿ ಅಂತ ಹೇಳ್ತಾರೆ. ಸೊ ಇದನ್ನು ಸಹ ಸೇಮ್ ಲಿನಿಯರ್ ಮಾಡಲ್ ಅವರ ಫ್ಯಾಮಿಲಿಯ ಗುಂಪಿನ ಎರಡನೇ ಸದಸ್ಯರು. ಮೊದಲನೇ ಸದಸ್ಯ ಯಾರು? ಅರಿಸ್ಟಾಟಲ್. ಎರಡನೇದಾರಿ ಇವರು ಲ್ಯಾಸ್ವೆಲ್. ಅರ್ಥ ಆಗ್ತಾ ಇದೆ ಅಲ್ವಾ? ಹೌದು. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ಹೂ ಸೇಸ್ ವಾಟ್ ಇನ್ ವಿಚ್ ಚಾನಲ್ ಟು ಹೂಮ್ ವಿತ್ ವಾಟ್ ಎಫೆಕ್ಟ್. ಓಕೆ, ಯಾರು ಏನನ್ನು ಹೇಳ್ತಾರೆ, ಯಾವುದರ ಮೂಲಕ, ಯಾವ ಪರಿಣಾಮದೊಂದಿಗೆ ಅನ್ನೋದನ್ನ ಅಧ್ಯಯನ ಮಾಡುವಂತಹ ಒಂದು ಶಾಖೆ ಇದು. ಹಾಗೇನೆ ಪೊಲಿಟಿಕಲ್ ಸ್ಪೀಚ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅವೆಲ್ಲ ಯಾಕೆ ಎಫೆಕ್ಟಿವ್ ಆಗಿರ್ತವೆ ಅಂತಂದ್ರೆ ಸರ್ನಾ, ಅದರಲ್ಲಿ ಇವುಗಳನ್ನು ಟಾರ್ಗೆಟ್ ಮಾಡಲಾಗುತ್ತೆ. ಏನ್ ಹೇಳಬೇಕು, ಯಾವ ಮಾಧ್ಯಮದ ಮೂಲಕ ಹೇಳಬೇಕು, ಯಾರಿಗೆ ಹೇಳಬೇಕು, ಯಾವ ಪರಿಣಾಮ ಗಳಿಸೋದಕ್ಕೆ ಹೇಳಬೇಕಾಗುತ್ತೆ. ಅಲ್ಲಿನೂ ಸಹ ಯಾವುದೇ ರೀತಿ ಫೀಡ್ಬ್ಯಾಕಿಗೆ ಅವಕಾಶ ಇರೋದಿಲ್ಲ. ಹಾಗೇನೆ ಇದನ್ನ ಆಕ್ಷನ್ ಮಾಡಲ್ ಅಂತಾನು ಕರೀತಾರೆ. ಯಾವ್ದನ್ನ? ಲ್ಯಾಸ್ವೆಲ್ ಅನ್ನ, ಲ್ಯಾಸ್ವೆಲ್ ಸಂವಹನ ಮಾದರಿಯನ್ನ ಪ್ರಕ್ರಿಯೆ ಅಥವಾ ಆಕ್ಷನ್ ಮಾದರಿ ಅಂತಾನು ಕರೀತಾರೆ. ನೆನ್ಪಿಟ್ಕೊಳ್ಳಿ. ಹಾಗೇನೆ ಇದರ ಬೇಸಿಕ್ ಎಲಿಮೆಂಟ್ ನ ನಾವು ನಿಮ್ಗೆ ಹೇಳೋದಾದ್ರೆ, ಕಮ್ಯುನಿಕೇಟರ್ ಅಂದ್ರೇನು? ಸಂವಹನಗಾರ. ಹಾಗೆ ಮೆಸೇಜ್ ಅಂದ್ರೇನು? ಸಂದೇಶ. ಮೀಡಿಯಂ ಅಂದ್ರೇನು? ಮಾಧ್ಯಮ. ಆಡಿಯನ್ಸ್ ಅಂದ್ರೆ ಕೇಳುಗರು. ಎಫೆಕ್ಟ್ ಅಂತಂದ್ರೇನು? ಪರಿಣಾಮ. ಸೊ ಲ್ಯಾಸ್ವೆಲ್ ಮಾಡೆಲ್ ಅಲ್ಲಿ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ಈ ಒಂದು ಎಫೆಕ್ಟ್ ಗೆ ಬಹಳ ಇಂಪಾರ್ಟೆನ್ಸ್ ನ ಕೊಡ್ತಾ ಇದ್ದಾರೆ. ಯಾರು? ಲ್ಯಾಸ್ವೆಲ್ ಅವರು. ಇದನ್ನ ಯಾವಾಗ ಹೇಳಿದ್ರು ಸರ್ ಅವರು? ಓಕೆ, 1948 ಅಲ್ಲಿ ಹೇಳ್ತಾರೆ. ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ಈಗ ಶಾನನ್ ಮತ್ತೆ ವೀವರ್ ಅಂತ ಹೇಳಿ ಬರ್ತಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಬಹಳ ಇಂಪಾರ್ಟೆಂಟ್ ನೋಡಿ, ಕಾನ್ಸಂಟ್ರೇಟ್ ಮಾಡಿ. ಶಾನನ್ ಮತ್ತೆ ವೀವರ್ ಏನ್ ಮಾಡ್ತಾರೆ, 1949 ಅಲ್ಲಿ, 1949 ತಮ್ಮ ಮಾಡೆಲ್ ಆಫ್ ಕಮ್ಯುನಿಕೇಶನ್ ನ ಹೇಳ್ತಾ ಇರುವಾಗ ನಾಯ್ಸ್ ನ ಬಗ್ಗೆ ಹೇಳ್ತಾರೆ ಇವರು ಮೊಟ್ಟ ಮೊದಲನೇದಾಗಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಮಾಡಿ ಕೇಳಿದ್ದಾರೆ. ಯಾವ್ದನ್ನ? ಈ ಒಂದು ಶಾನನ್ ಮತ್ತೆ ವೀವರ್ ಮಾದರಿಯನ್ನ. ಸಂವಹನದಲ್ಲಿ ಶಬ್ದದ ಪಾತ್ರವನ್ನ ಮೊಟ್ಟ ಮೊದಲಿಗೆ ಹೇಳಿದಂತ ವ್ಯಕ್ತಿಗಳು ಯಾರು? ಶಾನನ್ ಮತ್ತೆ ವೀವರ್. ಹಾಗೇನೆ ಕಮ್ಯುನಿಕೇಶನ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ, ಓಕೆ, ಅದಕ್ಕಿಂತ ಮುಂಚೆ ನಾಯ್ಸ್ ಅಂದ್ರೇನು? ನಾಯ್ಸ್ ಅಂದ್ರೇನು? ಗದ್ದಲ ಅಥವಾ ಶಬ್ದ ಕನ್ನಡದಲ್ಲಿ. ಸೊ ಯಾವಾಗ ನೀವು ಮಾತನಾಡ್ತೀರಾ, ಸಂವಹನ ಮಾಡ್ತೀರಾ, ಸೊ ಮೀಡಿಯಾ ಮೂಲಕ ಹೋಗ್ತಾ ಇರುವಾಗ ಅದು ಏನಾಗ್ಬೋದು, ತೊಂದರೆಗೆ ಒಳಗಾಗ್ಬೋದು, ಗದ್ದಲಕ್ಕೆ ಒಳಗಾಗಿ ಆ ರಿಸೀವರಿಗೆ ಅದು ಸರಿಯಾಗಿ ತಲುಪದೇ ಇರ್ಬೋದು. ಸರಿನಾ? ಸೊ ಅದು ಕೇವಲ ಶಬ್ದನೇ ಆಗ್ಬೇಕಂತೇನಿಲ್ಲ, ಎಂಟ್ರೋಪಿ, ಪುನರುಕ್ತಿ, ಚಾನಲ್ ಸಾಮರ್ಥ್ಯ ಈ ರೀತಿನೂ ಆಗ್ಬೋದು. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಎಂಟ್ರೋಪಿ, ರೆಡೆಂಡೆನ್ಸಿ, ಚಾನಲ್ ಕೆಪಾಸಿಟಿಗಳ ಮೂಲಕ ಆಗಬಹುದು ಅಂತ ಮಿಸ್ಟರ್ ಶಾನನ್ ಮತ್ತೆ ವೀವರ್ ಅವರು ಹೇಳ್ತಾರೆ. ನೋಡಿ, ಏನ್ ಸರ್ ಏನ್ ಆಗ್ತದೆ ಇಲ್ಲಿ ಆಕ್ಚುಲಿ ನೋಡಿ, ಕಮ್ಯುನಿಕೇಶನ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಕಮ್ಯುನಿಕೇಶನ್ ಅಲ್ಲಿ ಎಕ್ಸ್ಟ್ರಾ ಎಲಿಮೆಂಟ್ ಒಂದು ಆಡ್ ಆಗ್ತಾ ಇದೆ ಇಲ್ಲಿ. ಯಾವ್ದದು? ಸೆಂಡರ್ ಗೊತ್ತು, ಮೆಸೇಜ್ ಗೊತ್ತು, ಮೀಡಿಯಂ ಗೊತ್ತು ನಿಮಗೆ, ರಿಸೀವರ್ ಗೊತ್ತು, ಅದ್ರ ಜೊತೆಗೆ ಆಡ್ ಆಗ್ತಾ ಇರುವಂತ ಇನ್ನೊಬ್ರು ಯಾರು? ನಾಯ್ಸ್. ಅರ್ಥ ಆಯ್ತಾ? ಇದನ್ನ ಯಾರು ಆಡ್ ಮಾಡಿದ್ರು? ಶಾನನ್ ಮತ್ತೆ ವೀವರ್. ಸೊ ಆ ನಾಯ್ಸ್ ಯಾವ ತರ ಇರುತ್ತೆ ಅಂತ ಹೇಳ್ತಾರೆ. ಎಂಟ್ರೋಪಿ ನೋಡಿ, ಎಂಟ್ರೋಪಿ ಅಂತಂದ್ರೇನು? ಈ ಒಂದು ಶಬ್ದದಲ್ಲಿ, ಸಾರಿ, ನಿಮ್ಮ ಮೆಸೇಜ್ ಅಲ್ಲಿ ಯಾವುದಾದ್ರೂ ಒಂದು ರೀತಿಯಿಂದ ಏನಾಗುತ್ತೆ ಅಲ್ಲಿ? ಡಿಸ್ಟರ್ಬೆನ್ಸ್ ಆಗುತ್ತೆ, ರ್ಯಾಂಡಮ್ನೆಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ರ್ಯಾಂಡಮ್ನೆಸ್ ಕನ್ನಡದಲ್ಲಿ ಅನಿಶ್ಚಿತತೆ. ಓಕೆ, ಅನಿಶ್ಚಿತತೆ. ಅನಿಶ್ಚಿತತೆಯಾಗಿ ನೀವು ಕಳಿಸಿರುವಂತ ಮಾಹಿತಿ ಆ ರಿಸೀವರ್ಗೆ ರೀಚ್ ಆಗಲ್ಲ, ಅಂತಹ ಸಿದ್ಧಾಂತಕ್ಕೆ ಎಂಟ್ರೋಪಿ ಅಂತ ಹೇಳಿ ಕರೀತಾರೆ. ರೆಡೆಂಡೆನ್ಸಿ ಅಂದ್ರೆ ಏನ್ ಸರ್? ರೆಡೆಂಡೆನ್ಸಿ ಅಂತಂದ್ರೇನು? ಈ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡೋದು. ಓವರ್ ಇನ್ಫಾರ್ಮೇಶನ್, ಓವರ್ ಫ್ಲೋ, ಇನ್ಫಾರ್ಮೇಶನ್ ಫ್ಲೋ ಆಗಿ ಹರಿತಾ ಇರುತ್ತಲ್ಲ ಅದು. ಚಾನಲ್ ಕೆಪಾಸಿಟಿ, ಯಾವ ರೀತಿಯ ಮಾಧ್ಯಮವನ್ನು ಆರಿಸ್ಕೊಳ್ತಾ ಇದೀವಿ ನಾವು ಕಮ್ಯುನಿಕೇಶನ್ ಮಾಡ್ಕೊಳ್ಳೋದಕ್ಕೆ, ಇವೆಲ್ಲವೂ ನಾಯ್ಸ್ ಮೇಲೆ, ನಾಯ್ಸ್ ಮಾಡೋದಕ್ಕೆ ಪರಿಣಾಮವನ್ನು ಬೀರ್ತವೆ ಅಂತ ಹೇಳಿ ಹೇಳ್ತಾರೆ. ಸೊ ಇವರ ಪ್ರಕಾರ ಎಲಿಮೆಂಟ್ಸ್ ಗಳನ್ನ ನೋಡೋದಾದ್ರೆ, ಸೋರ್ಸಸ್ ಅಂದ್ರೆ ಈ ಒಂದು ಮಾಹಿತಿಯು, ಮೆಸೇಜ್ ಸಂದೇಶ, ಹಾಗೆ ಟ್ರಾನ್ಸ್ಮಿಟರ್ ಅಂತಂದ್ರೇನು? ಸಂದೇಶ ವಾಹಕ. ನಾಯ್ಸ್, ಓಕೆ, ನಾಯ್ಸ್ ಸೋರ್ಸ್ ಅಂದ್ರೇನು? ಗದ್ದಲ ಮಾಡುವಂತಹ ಯಾವ್ದಾದ್ರು ಒಂದು ಅಂಶ. ಫೈನಲ್ ರಿಸೀವರ್ ಮತ್ತೆ ಡೆಸ್ಟಿನೇಷನ್ ಅಂದ್ರೇನು? ತಲುಪುವಂತಹ ಸ್ಥಳ, ಗಮ್ಯಸ್ಥಾನ. ಸರಿನಾ? ಮೂಲ ಸಂದೇಶ, ಆಮೇಲೆ ಟ್ರಾನ್ಸ್ಮಿಟರ್ ಮೂಲಕ ನಾವು ಅದನ್ನ ಕಳಿಸ್ತೇವೆ. ಸೊ ಕಳಿಸ್ತಾ ಇರುವಾಗ ಏನಾಗುತ್ತೆ? ನಾಯ್ಸ್ಗೆ ಈಡಾಗುತ್ತೆ ಅದು. ಸೊ ರಿಸೀವರಿಗೆ ಡಿಸ್ಟರ್ಬೆನ್ಸ್ ಮೂಲಕ ಕೇಳುತ್ತೆ, ಅಥವಾ ಡೆಸ್ಟಿನೇಷನ್ಗೆ ಹೋಗೋಷ್ಟರಲ್ಲಿ ಏನಾಗಿರ್ಬೋದು ಅದು ಮಿಸ್ ಆಗಿರ್ಬೋದು ಅಂತ ಯಾರು ಹೇಳ್ತಾರೆ? ಶಾನನ್ ಮತ್ತೆ ವ್ಯೂವರ್ ಹೇಳ್ತಾರೆ. ಸೊ ಗೊತ್ತಾಯ್ತಾ? ಎಸ್. ಸೊ ಈ ಲಿನಿಯರ್ ಮಾಡೆಲ್ ಅಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದೆ. ಯಾವುದಂತ ಹೇಳೋದಾದ್ರೆ,
ಈ ಒಂದು ಎಸ್ ಎಂ ಸಿ ಆರ್ ಮಾಡಲ್ ಅಂತ ಹೇಳಿ ಕರೀತಾರೆ. ಯಾವುದದು ಎಸ್ ಎಂ ಸಿ ಆರ್ ಮಾಡಲ್ ಅಂತ ಹೇಳಿ ಕರೀತಾರೆ. ಸೊ ಎಸ್ ಎಂ ಸಿ ಆರ್ ಮಾಡಲ್ ಅಂತಂದ್ರೆ ಏನು? ಓಕೆ, ಸೊ ಅದನ್ನ ನಾವೀಗ ಅರ್ಥ ಮಾಡ್ಕೊಂಬರೋಣ. ಬರ್ಲೋ ಅಂತ ಹೇಳಿ ಬರ್ತಾರೆ, ಬ್ಯಾರ್ಲೋ. ಓಕೆ, ಬಾರ್ಲೋ ಅಲ್ಲ, ಸರಿನಾ, ಬೆರ್ಲೋ. ಸೊ ಇವರು ಸಹ ಕಮ್ಯುನಿಕೇಶನ್ ಮೇಲೆ ಬಹಳಷ್ಟು ರಿಸರ್ಚ್ ಅನ್ನು ಮಾಡಿರುವಂತಹ ವ್ಯಕ್ತಿ, ಬೆರ್ಲೋ ಅಂತ ಹೇಳಿ. ಸೊ ಅವರು ಎಸ್ ಎಂ ಸಿ ಆರ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿ ಹೇಳ್ತಾರೆ. ಸೊ ಇವರ ಪ್ರಕಾರ ಕಮ್ಯುನಿಕೇಶನ್ ಅಲ್ಲಿ ನಾಲ್ಕು ಎಲಿಮೆಂಟ್ ಗಳು ಇರ್ತವೆ. ಸೊ ನೋಡ್ತಾ ಇರ್ಬೋದು, ಈ ಸೋರ್ಸ್, ಮೆಸೇಜ್, ಚಾನಲ್ ಮತ್ತೆ ರಿಸೀವರ್. ಇದನ್ನ ಎಕ್ಸ್ಪ್ಯಾಂಡ್ ಫಾರ್ಮ್ ನ ಬಹಳ ಸಲ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಕಾನ್ಸಂಟ್ರೇಟ್ ಮಾಡಿ. ಎಸ್ ಎಂ ಸಿ ಆರ್ ಅಂದ್ರೇನು? ಸೋರ್ಸ್, ಮೆಸೇಜ್, ಚಾನಲ್, ರಿಸೀವರ್. ಎಕ್ಸಾಮ್ ಅಲ್ಲಿ ಕೇಳ್ತಾರ? ಹೌದು, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೋಡಿ, ಬರ್ಲೋ ಅವರ ಪ್ರಕಾರ ಮೆಸೇಜ್ ಕಳಿಸೋದಾಗಿರ್ಬೋದು, ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು, ಅವುಗಳ ಮೇಲೆ ಯಾರು, ಈ ಕಳಿಸೋದು ಯಾರು? ಸೋರ್ಸ್ ಅಂತ ಅನ್ಕೊಳ್ಳೋಣ. ರಿಸೀವರ್ ಅಂದ್ರೆ ರಿಸೀವ್ ಮಾಡ್ಕೊಳ್ಳೋರು, ಸರಿನಾ, ಅಂದ್ರೆ ಸ್ವೀಕರಿಸುವಂತ ವ್ಯಕ್ತಿಗಳು. ಸೊ ಸೋರ್ಸಸ್ ಗಳ ಮೇಲೆ ಆಗಿರ್ಬೋದು ಅಥವಾ ರಿಸೀವರ್ಸ್ ಗಳ ಮೇಲೆ ಆಗಿರ್ಬೋದು ಪರಿಣಾಮ ಬೀರುತ್ತೆ. ಏನ್ ಪರಿಣಾಮ ಬೀರುತ್ತೆ? ಕಲ್ಚರ್, ಕಲ್ಚರ್, ಅವರವರ ಕಲ್ಚರ್, ಸೊಸೈಟಿ, ನಾಲೆಜ್, ಪ್ರತಿಯೊಂದು ಸ್ಕಿಲ್ ಆಫ್ ನಾಲೆಜ್, ಸೋಷಿಯಲ್ ಸಿಸ್ಟಮ್, ಕಲ್ಚರ್, ಚಾನಲ್, ಮೀಡಿಯಂ, ಇವೆಲ್ಲ ಪರಿಣಾಮ ಬೀರುತ್ತೆ. ನಾವು ಯಾವ ತರ ಮಾತಾಡ್ತೀವಿ, ಯಾವ ತರ ಇಂಟರ್ಪ್ರಿಟ್ ಮಾಡ್ತೀವಿ ಅನ್ನೋದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಮಿಸ್ಟರ್ ಬೆರ್ಲೋ ಅವರು ಹೇಳ್ತಾರೆ. ಸೊ ಇವೆಲ್ಲವೂ ಏನಾಗುತ್ತೆ? ಲಿನಿಯರ್ ಅಥವಾ ಸರಳ ರೇಖೀಯ ಮಾದರಿಯಲ್ಲಿ ಬರುವಂತಹ ಸಂವಹನದ ರೀತಿಗಳು. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು ನಿಮ್ಗೆ ನೋಡಿ, ನಿಮ್ಗೆ ಆಯ್ತಾ? ಒಂದ್ ಚಿಕ್ಕದಾಗಿ ಹೇಳ್ತಾ ಇದೀವಿ, ನೀವೇನ್ ಓದ್ತಾ ಇದ್ರಿ? ಲಿನಿಯರ್ ಮಾಡೆಲ್ ಓದ್ತಾ ಇದ್ರಿ ತಾನೆ, ಕನ್ನಡದಲ್ಲಿ ಸರಳ ರೇಖೀಯ ಮಾದರಿ. ಸೊ ಇದರಲ್ಲಿ ಫೀಡ್ಬ್ಯಾಕ್ಗೆ ಯಾವುದೇ ರೀತಿ ಜಾಗ ಇಲ್ಲ. ಓಕೆ, ಹಾಗೇನೆ ಇದಕ್ಕೆ ಇನ್ನೊಂದಕ್ಕೆ ಹೋಲಿಕೆ ಮಾಡಬಹುದು. ಯಾವುದಕ್ಕೆ ಹೇಳಿ ನೋಡೋಣ, ಮೆಮೊರಿ ಲೆವೆಲ್. ಸೊ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಮೂರು ಲೆವೆಲ್ ಗಳನ್ನ ನೀವು ಓದಿದ್ರಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೆಮೊರಿ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್ ಅಂತ ಹೇಳಿ. ಸೊ ಮೆಮೊರಿ ಲೆವೆಲ್ ಅಲ್ಲಿ ಏನಾಗುತ್ತೆ? ಕೇವಲ ಕಂಠಪಾಠವನ್ನ ಮಾಡಿಸಲಾಗುತ್ತೆ, ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಮಾತಾಡಕ್ಕೆ ಈತಾಡಕ್ಕೆ ಅವಕಾಶ ಇರೋದಿಲ್ಲ. ಕರೆಕ್ಟ್ ತಾನೆ? ಎಸ್, ಇಲ್ಲಿ ನಡೀತಾ ಇರೋದು ಅದನ್ನೇ. ಫೀಡ್ಬ್ಯಾಕ್ಗೆ ಜಾಗ ಇಲ್ಲ. ಹಾಗೇನೆ ಮೆಸೇಜ್ ಯಾವ ತರ ಆಗುತ್ತೆ? ಸರಳ ರೇಖೀಯವಾಗಿ ಲೈನ್ ಆಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದರಲ್ಲಿ ನಾಲ್ಕು ಜನ ಬರ್ತಾರೆ ಅಂತ ಗೊತ್ತಾಯ್ತು, ಅರಿಸ್ಟಾಟಲ್ ಅವ್ರದ್ದು, ಹಾಗೇನೆ ಎರಡನೇದ್ ಯಾರು? ಈ ಲ್ಯಾಸ್ವೆಲ್ ಅವ್ರದ್ದು ಗೊತ್ತಾಯ್ತು. ಹಾಗೇನೆ ಮೂರನೇದ್ ಯಾವುದು? ಈ ಒಂದು ಶಾನನ್ ಮತ್ತೆ ವೀವರ್ ಬಹಳ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು, ಯಾಕಂದ್ರೆ ನಾಯ್ಸ್ ಬಗ್ಗೆ ಹೇಳ್ತಾರೆ. ಅಂಡ್ ಫೈನಲಿ ಈ ಒಂದು ಬೆರ್ಲೋ ಅವರ ಎಸ್ ಎಂ ಸಿ ಆರ್. ಸೊ ಇದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ಇವೆಲ್ಲ ಏನಾಗುತ್ತೆ? ಲಿನಿಯರ್ ಮಾಡಲ್ ಆಗುತ್ತೆ. ಸೊ ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಬರ್ತವೆ. ಸೊ ಗೊತ್ತಾಯ್ತಾ? ಗೊತ್ತಾಯ್ತು ಅಂತಂದ್ರೆ ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಇದನ್ನೆಲ್ಲ ಶೇರ್ ಮಾಡಿ. ಓಕೆ, ಈಗ ನೋಡೋಣ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದು ಕಮ್ಯುನಿಕೇಶನ್ ನ ಮಾದರಿ ಯಾವ್ದಂತ ಹೇಳೋದಾದ್ರೆ ಇಂಟರಾಕ್ಟಿವ್ ಅಂತ ಹೇಳಿ ಬರುತ್ತೆ. ಯಾವುದು ಇಂಟರಾಕ್ಟಿವ್? ಇಂಟರಾಕ್ಟಿವ್ ಅಂದ್ರೆ ಏನ್ ಸರ್? ಕನ್ನಡದಲ್ಲಿ ಪರಸ್ಪರ ಸಂವಹನ ಮಾದರಿ. ಪರಸ್ಪರ ಸಂವಹನ ಮಾದರಿ. ಹಾಗಾದ್ರೆ ಇದರಲ್ಲಿ ಯಾರ್ಯಾರು ಬರ್ತಾರೆ? ಓಕೆ, ಇದರಲ್ಲಿ ಈ ಒಂದು ಶ್ರ್ಯಾಮ್ ಅಂತ ಬರ್ತಾರೆ. ಶ್ರ್ಯಾಮ್, ಓಕೆ, ಶ್ರ್ಯಾಮ್, ಶ್ರ್ಯಾಮ್ ಮತ್ತು ಆಸ್ಗುಡ್ ಅಂತ ಬರ್ತಾರೆ. ಸೊ ಇವರ ಮಾದರಿಯನ್ನ ನೀವು ಓದ್ತೀರಾ. ಹಾಗೇನೆ ಆಸ್ ಫ್ರೆಂಡ್ಸ್, ವೆಸ್ಟ್ಲಿ ಅಂತ ಬರ್ತಾರೆ. ವೆಸ್ಟ್ಲಿ, ಓಕೆ, ವೆಸ್ಟ್ಲಿ ಮತ್ತೆ ಮ್ಯಾಕ್ಲಿಯನ್ ಅಂತ ಬರ್ತಾರೆ. ಇವರ ಎರಡು ಮಾದರಿಗಳನ್ನ ಓದಿದ್ರೆ ನಿಮ್ಮ ಕೆಲಸ ಆಗುತ್ತೆ. ಓಕೆ, ನಿಮಗೆ ಮಾರ್ಕ್ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೋಡೋಣ ಈ ಒಂದು ಆಸ್ಗುಡ್ ಅವರ ಮಾದರಿ ಏನ್ ಹೇಳುತ್ತೆ. ಸೊ ಅದಕ್ಕಿಂತ ಮುಂಚೆ ಇಂಟರಾಕ್ಟಿವ್ ಮಾದರಿ ಅಂದ್ರೆ ಏನ್ ಸರ್? ಇದು ಇಂಟರಾಕ್ಟಿವ್ ಅಂತಂದ್ರೇನು? ಕನ್ನಡದಲ್ಲಿ ಪರಸ್ಪರ ಸಂವಹನ ಮಾಡ್ಕೊಳ್ಳೋದು. ಪರಸ್ಪರ ಎದುರ ಬದ್ರ ಅಂತ ಏನ್ ಹೇಳ್ತೀವಿ? ಎದುರು ಬದ್ರು, ಸರಿನಾ? ಪರಸ್ಪರ ಸಂವಹನವನ್ನ ಮಾಡ್ತೀರಾ. ಹಾಗಾದ್ರೆ ಇದರಲ್ಲಿ ಫೀಡ್ಬ್ಯಾಕ್ ಇರುತ್ತಾ ಸರ್? ಫೀಡ್ಬ್ಯಾಕ್ ಇರುತ್ತೆ, ಆದರೆ ಲೇಟ್ ಆಗಿ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾವ ತರ ಸರ್? ಎಕ್ಸಾಂಪಲ್, ವಾಟ್ಸಪ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಗೆ, ಇವತ್ತು ನೈಟ್ ಮಾಡಿರ್ತೀರಾ, ಅವ್ರೇನ್ ಮಾಡ್ತಾರೆ? ನಾಳೆ ನೈಟ್ ನಿಮಗೆ ಅಥವಾ ನಾಳೆ ಬೆಳಗ್ಗೆ 10 ಗಂಟೆಗೆ ಏನ್ ಮಾಡ್ತಾರೆ? ರಿಪ್ಲೈ ಕೊಡ್ತಾರೆ. ಸೇಮ್ ಅದೇ ರೀತಿಯ ಕಾನ್ಸೆಪ್ಟ್ ಇದು. ಯಾವುದು? ಇಂಟರಾಕ್ಟಿವ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ಸೊ ಇದರಲ್ಲಿ ಬರೋದು ಯಾರು? ಈ ಆಸ್ಗುಡ್ ಮತ್ತೆ ಶ್ರ್ಯಾಮ್ ಅಂತ ಹೇಳಿ ಬರ್ತಾರೆ. ಓಕೆ, ಏನ್ ಹೇಳ್ತಾರೆ ಹಾಗಾದ್ರೆ ಇವರು ಆಸ್ಗುಡ್ ಮತ್ತೆ ಶ್ರ್ಯಾಮ್ ಅವರು? ಕಮ್ಯುನಿಕೇಶನ್ ಎನ್ನುವುದು ಸರ್ಕಲ್ ಆಗಿದೆ ಅಂತ ಹೇಳ್ತಾರೆ. ಸಂವಹನವು ವೃತ್ತಾಕಾರದಲ್ಲಿದೆ ಅಂತ ಹೇಳ್ತಾರೆ. ಯಾರು? ಮಿಸ್ಟರ್ ಆಸ್ಗುಡ್ ಅಂಡ್ ಶ್ರ್ಯಾಮ್, ನೆನ್ಪಿಟ್ಕೊಳ್ಳಿ. ಸರಿನಾ? ಯಾರು ಹೇಳ್ತಾರೆ ಅಂತಾನು ಕೇಳ್ಬೋದು, ಅಥವಾ ಏನ್ ಹೇಳಿದ್ರು ಅಂತಾನು ಕೇಳ್ಬೋದು. ಕಮ್ಯುನಿಕೇಶನ್ ಈಸ್ ಲೈಕ್ ಅ ಸರ್ಕ್ಯುಲರ್ ಅಂತ ಹೇಳ್ತಾರೆ. ಯಾಕಂತ ಹೇಳೋದಾದ್ರೆ ಇವರ ಪ್ರಕಾರ ಕಮ್ಯುನಿಕೇಶನ್ ಇಸ್ ಅ ಟೂ ವೇ ಡೈರೆಕ್ಷನ್. ಹಾಗಾದ್ರೆ ಇಷ್ಟೊತ್ತು ನೀವೇನು ಓದ್ತಾ ಇದ್ರಿ ಲಿನಿಯರ್ ಅಲ್ಲಿ, ಕಮ್ಯುನಿಕೇಶನ್ ಅನ್ನೋದು ಸರಳ ರೇಖೆ ಒಂದೇ ಲೈನ್ ಅಲ್ಲಿ ಹೋಗ್ತಾ ಇರುತ್ತೆ ಅಂತ ಹೇಳಿ ಗೊತ್ತಾಯ್ತು ನಿಮಗೆ. ಆದ್ರೆ ಇಂಟರಾಕ್ಟಿವ್ ಅಲ್ಲಿ ಏನಾಗುತ್ತೆ? ಎರಡೂ ವೇ ಕಡೆಯಿಂದ, ಆಯ್ತಾ?
ಎರಡು ವೇ ಕಡೆಯಿಂದ ಏನಾಗುತ್ತೆ ಆಸ್ಪಿರೆಂಟ್ಸ್ ಈ ಒಂದು ಕಮ್ಯುನಿಕೇಶನ್ ಆಗುತ್ತೆ ಅಂತ ಹೇಳಿ ಆಸ್ಗುಡ್ ಅವರು ಹೇಳ್ತಾರೆ. ಹಾಗಾದ್ರೆ ಯಾವ ತರ ಆಗುತ್ತೆ ಅಂತ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಲಾಂಗ್ ಟೈಮ್ ಫ್ರೆಂಡ್ ಇರ್ತಾನೆ, ಆಯ್ತಾ, ನಿಮ್ಮ ಹೈಸ್ಕೂಲ್ ಫ್ರೆಂಡ್ ಇರ್ತಾರೆ ಅಂತ ಅನ್ಕೊಳ್ಳಿ, ಸ್ಕೂಲ್ ಫ್ರೆಂಡ್, ಆಯ್ತಾ, ನೀವು ಆಫೀಸ್ ಈಗ ದೊಡ್ಡವರಾಗಿ ಆಯ್ತಾ ಒಂದು ಹುದ್ದೆಗೆ ಏರ್ಬಿಟ್ಟು ಸರಿನಾ ನಿಮ್ಮ ಮದುವೆ ಆಗಿದ್ವಿ ಎಲ್ಲ ಆಗಿ ಒಂದಿನ ನೀವು ಫ್ರೀ ಇರುವಾಗ ಆ ಫ್ರೆಂಡ್ ಸಿಗ್ತಾನೆ ನಿಮ್ಗೆ, ಆಯ್ತಾ, ನೀವು ಫ್ರೀ ಇರ್ತೀರ ಅವರು ಫ್ರೀ ಇರ್ತೀರ, ಏನ್ ಮಾಡ್ತಾರ ಅವಾಗ ಬಹಳ ಹೊತ್ತು ಮಾತಾಡ್ತಿರ್ತಾನೆ. ಫಸ್ಟ್ ನೀವು ಹೇಳ್ತೀರ, ಆಮೇಲೆ ಏನ್ ಮಾಡ್ತಾರೆ ಅವರು ಏನೇನಾಯ್ತು ಲೈಫ್ ಅಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ, ಸರಿನಾ, ಹರಟೆ ಹೊಡಿತೀರ ನೀವಿಬ್ರು. ಎಸ್. ಸೊ ಮೊಟ್ಟ ಮೊದಲನೇದಾಗಿ ನೀವೇನಾಗಿರ್ತೀರ ಇಲ್ಲಿ ಏನಾಗಿರ್ತೀರ, ಸೋರ್ಸ್ ಆಗಿರ್ತೀರ, ಸೋರ್ಸ್ ಅಥವಾ ಸೆಂಡರ್ ಆಗಿರ್ತೀರ. ನೀವೇನ್ ಇನ್ನೊಬ್ಬ ನಿಮ್ಮ ಫ್ರೆಂಡ್ ಏನಾಗಿರ್ತಾನೆ, ರಿಸೀವರ್ ಆಗಿರ್ತಾನೆ. ಇದು ಯಾವಾಗ ಇವನು ಹೇಳುವಾಗ ಅಥವಾ ಸರಿ ನೀವು ಹೇಳುವಾಗ, ನಿಮ್ಮ ಹೆಸರು ಎ ಅಂತ ಅನ್ಕೊಳ್ಳೋಣ, ಇನ್ನೊಬ್ರು ಬಿ, ಬಿ ಹೇಳುವಾಗ ಏನಾಗಿರ್ತಾರೆ ಅವರು ಸೆಂಡರ್ನ ಆಗಿರ್ತಾನೆ, ಕಳಿಸುವವ ಆಗಿರ್ತಾನೆ. ಸೊ ಬಿ ಮಾತನಾಡುವಾಗ ಏನಾಗುತ್ತಾನೆ, ಎಸ್ ಏನಾಗ್ತಾನೆ, ಏನಾಗ್ತಾನೆ ಅವಾಗ ರಿಸೀವರ್ ಆಗ್ತಾನೆ. ಸೊ ಅದೇ ಕಾನ್ಸೆಪ್ಟ್ ನ ಯಾರು ಹೇಳ್ತಾರೆ, ಮಿಸ್ಟರ್ ಆಸ್ಗುಡ್ ಅವರು ಹೇಳ್ತಾರೆ. ಸರಿನಾ, ಓಕೆ. ಹಾಗೇನೆ ಫೀಡ್ಬ್ಯಾಕ್ ಸಿಗುತ್ತೆ, ಬಟ್ ಲಿಟಲ್ ಫೀಡ್ಬ್ಯಾಕ್ ಅಂತ ಹೇಳ್ತಾರೆ ಯಾರು, ಆಸ್ಗುಡ್ ಮತ್ತೆ ಶ್ರ್ಯಾಮ್ ಮಾಡಲ್. ಹಾಗೇನೆ ಕಮ್ಯುನಿಕೇಶನ್ ಎರಡು ಡೈರೆಕ್ಷನ್ ಕಡೆಯಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಸಮಟೈಮ್ ಸೆಂಡರ್ ಬಿಕಮ್ಸ್ ರಿಸೀವರ್ ಅಂಡ್ ರಿಸೀವರ್ ಬಿಕಮ್ಸ್ ಸೆಂಡರ್. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಇದರಲ್ಲಿ ಎಲಿಮೆಂಟ್ಸ್ ಗಳು ಯಾವ್ಯಾವ ಅಂತ ಹೇಳೋದಾದ್ರೆ, ಈ ಒಂದು ಈ ಸೆಂಡರ್ ಆಗಿರ್ಬೋದು, ಹಾಗೆ ರಿಸೀವರ್ ಆಗಿರ್ಬೋದು, ಕಾಮನ್ ನೀವೇನೇನು ಓದಿದಿರ ಅದೇ. ಹಾಗೇನೆ ಇಲ್ಲಿ ಬೋತ್ ಪಾರ್ಟೀಸ್ ಆರ್ ಎಂಗೇಜ್ಡ್, ಇದನ್ನ ಬಹಳ ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಳ್ಳಿ. ಎನ್ಕೋಡ್ ಮತ್ತೆ ಡಿಕೋಡ್ ಮಾಡೋದ್ರಲ್ಲಿ ಎರಡು ಪಾರ್ಟೀಸ್ಗಳು, ನೀವು ಮತ್ತೆ ನಿಮ್ಮ ಸ್ನೇಹಿತ ಏನಾಗಿರ್ತೀರ, ಬ್ಯುಸಿ ಆಗಿರ್ತೀರ. ಯಾವುದ್ರಲ್ಲಿ? ಎನ್ಕೋಡ್ ಮಾಡುವುದು, ಡಿಕೋಡ್ ಮಾಡುವುದು. ಎನ್ಕೋಡ್ ಅಂದ್ರೇನು? ಆಲ್ರೆಡಿ ಹೇಳಿದ್ದೇವೆ ಪಾರ್ಟ್ ಒನ್ ಅಲ್ಲಿ. ಸರಿನಾ, ನೀವು ಮಾತನಾಡ್ತಾ ಇರುವಂತಹ ಏನು ಮಾತನ್ನ ನೀವೇನ್ ಮಾಡ್ತೀರಾ, ಆ ಮೀಡಿಯಂ ಅಲ್ಲಿ ಹಾಕ್ತೀರಾ, ಎನ್ಕೋಡ್ ಅಂತ ಹೇಳ್ತಾರೆ ಅದನ್ನ. ಡಿಕೋಡ್ ಅಂದ್ರೇನು? ಅದನ್ನ ನಿಮ್ಮ ಫ್ರೆಂಡ್ ಕೇಳಿಸ್ಕೊಂಡು ನಿಮಗೆ ರಿಪ್ಲೈ ಕೊಡ್ತಾನೆ, ಅದು ಡಿಕೋಡ್ ಆಗುತ್ತೆ, ರಿಪ್ಲೈ. ಓಕೆ, ಗೊತ್ತಾಗ್ತಾ ಇದೆ ಅಲ್ವಾ ಇಂಟರ್ಪ್ರಿಟೇಷನ್ ಅಥವಾ ಪರಸ್ಪರ ಸಂವಹನ ಮಾದರಿ ಅಂತ ಯಾಕೆ ಹೆಸರಿಟ್ರು ಅಂತ ಹೇಳಿ. ಸೊ ಶ್ರ್ಯಾಮ್ ಮತ್ತೆ ಆಸ್ಗುಡ್ ಅವರು ಹೇಳ್ತಾರೆ ನೋಡಿ, ಇದನ್ನ ಕಮ್ಯುನಿಕೇಶನ್ ಇಸ್ ಅ ಸರ್ಕ್ಯುಲರ್ ಅಂಡ್ ಸಮಟೈಮ್ ಸೆಂಡರ್ ಬಿಕಮ್ಸ್ ರಿಸೀವರ್ ಅಂಡ್ ರಿಸೀವರ್ ಬಿಕಮ್ಸ್ ಸೆಂಡರ್ ಅಂತ ಹೇಳ್ತಾನಿದ್ದ. ಸರಿನಾ? ಓಕೆ ಹಸ್ಬೆಂಡ್. ಸೊ ಹಾಗಾಗಿ ಈ ನೋಟ್ಸ್ ನ ತಗೊಳ್ಳೋದೇ ಬೆಸ್ಟ್, ಆಯ್ತಾ? ತುಂಬಾ ಡೀಟೇಲ್ ಆಗಿ ಎಲ್ಲವನ್ನ ಹೇಳ್ತಾ ಹೋದ್ರೆ ಸರಿನಾ, ನೀವೇನ್ ಮಾಡಿ 59 ರುಪೀಸ್ಗೆ ಇದನ್ನ ಖರೀದಿ ಮಾಡಬಹುದು. ಅಂಡ್ ಇದನ್ನ ಓದಿದ ಮೇಲೆ ಕಮ್ಯುನಿಕೇಶನ್ ಅಲ್ಲಿ ಮತ್ತೆ ನೀವು ಬೇರೆ ಬುಕ್ ನ ರೆಫರ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬಹುದು, ಬಿಕಾಸ್ ತುಂಬಾ ಹೋಮ್ವರ್ಕ್ ಮಾಡಿ ನಿಮಗೋಸ್ಕರ ತಗೊಂಬಂದಿರ್ತೇವೆ. ಓಕೆ ಫ್ರೆಂಡ್ಸ್, ಹಾಗೇನೆ ಇನ್ನೊಂದು ಮಾಡೆಲ್ ಆಫ್ ಕಮ್ಯುನಿಕೇಶನ್ ಇದೆ, ಯಾವ್ದಂತ ಹೇಳೋದಾದ್ರೆ ಈ ಒಂದು ವೆಸ್ಟ್ಲಿ ಅಂಡ್ ಮ್ಯಾಕ್ಲಿಯನ್ ಕಮ್ಯುನಿಕೇಶನ್ ಅಂತ ಹೇಳಿ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಯಾರು? ವೆಸ್ಟ್ಲಿ ಮತ್ತೆ ಮ್ಯಾಕ್ಲಿಯನ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಯಾವ್ದ್ರಲ್ಲಿ ಬರ್ತಾ ಇದು? ಇಂಟರಾಕ್ಟಿವ್ ಪರಸ್ಪರ ಸಂವಹನ ಮಾದರಿಯಲ್ಲೇ ಬರುವಂತಹ ಎರಡನೇವರು ಇವರು. ಮೊದಲನೇವರು ಯಾರಿಗು ಅಂತ ಗೊತ್ತಾಯ್ತು ತಾನೆ, ಆಸ್ಗುಡ್ ಮತ್ತೆ ಶ್ರ್ಯಾಮ್. ಈಗ ಯಾರು ಬರ್ತಾ ಇದಾರೆ? ವೆಸ್ಲಿ ಮತ್ತೆ ಮ್ಯಾಕ್ಲಿನ್. ಓಕೆ, ಬಹಳ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಶಾನನ್ ಮತ್ತೆ ವೀವರ್ ನಾಯ್ಸ್ ಬಗ್ಗೆ ಹೇಳಿದ್ರಲ್ವಾ, ಸೇಮ್ ಅದೇ ರೀತಿ ಅಲ್ಟ್ರಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಲ್ಲಿ. ಸೊ ಗೇಟ್ ಕೀಪರ್ ಬಗ್ಗೆ ಹೇಳ್ತಾರೆ, ಗೇಟ್ ಕೀಪರ್ಸ್ ಕಮ್ಯುನಿಕೇಶನ್ ಅಲ್ಲಿ ಗೇಟ್ ಕೀಪರ್ಸ್ ಗಳ ಬಗ್ಗೆ ಮಾತನಾಡ್ತಾರೆ. ಹಾಗೇನೆ ಕಲ್ಚರ್ ಬಗ್ಗೆ, ಸೊಸೈಟಿ ಬಗ್ಗೆ ಮಾತನಾಡ್ತಾರೆ. ಯಾರು? ಈ ಇಬ್ಬರು ವ್ಯಕ್ತಿಗಳು, ವೆಸ್ಲಿ ಮತ್ತೆ ಮ್ಯಾಕ್ಲಿಯನ್. ನೋಡ್ತಾ ಇರ್ಬೋದು ಕನ್ನಡದಲ್ಲಿ ಏನಿದೆ, ವೆಸ್ಲಿ ಮತ್ತೆ ಮ್ಯಾಕ್ಲಿಯನ್. ಗೇಟ್ ಕೀಪರ್ ಗಳಂದ್ರೆ ಯಾರು ಸರ್? ಫಾರ್ ಎಕ್ಸಾಂಪಲ್ ಗೇಟ್ ಕೀಪರ್ ಅಂತಂದ್ರೆ ಸರಿನಾ, ಈಗ ನ್ಯೂಸ್ ಚಾನೆಲ್ಸ್ ಗಳು ನೋಡಿ, ಏನನ್ ತೋರಿಸ್ಬೇಕು ಜನರಿಗೆ ಏನ್ ಬೇಕು ಅದನ್ನ ಅವ್ರು ಕ್ಯಾಚ್ ಮಾಡ್ತಾರೆ ಜನ, ಆಯ್ತಾ, ಅವ್ರಿಗೆ ಟಿ ಆರ್ ಪಿ ಯಾವ್ದು ತುಂಬಾ ಜಾಸ್ತಿ ಇರುತ್ತೆ ಅದನ್ನೇ ತೋರಿಸ್ತಾ ಇರ್ತಾನೆ. ಯಾಕೆ ಹೇಳಿ? ಅಲ್ಲಿ ಗೇಟ್ ಕೀಪರ್ಸ್ ಗಳು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಗೇಟ್ ಕೀಪರ್ಸ್ ಅಂದ್ರೆ ಯಾರು ಸರ್? ಅಲ್ಲಿ ಎಡಿಟರ್ಸ್, ಆ ನ್ಯೂಸ್ ಏಜೆನ್ಸಿಯ ಅಧ್ಯಕ್ಷರು ಅಥವಾ ಹೆಡ್ಗಳು, ಆಯ್ತಾ, ಹೌದು. ಸೊ ಅವ್ರನ್ನೆಲ್ಲ ಏನಂತ ಕರೀತಾರೆ? ಗೇಟ್ ಕೀಪರ್ಸ್. ಇದನ್ನ ಮಾಸ್ ಮೀಡಿಯಾಗಳಲ್ಲಿ ಜಾಸ್ತಿ ಬಳಸ್ತಾರೆ. ಮಾಸ್ ಮೀಡಿಯಾ ಅಂದ್ರೇನು? ಸಮೂಹ ಮಾಧ್ಯಮಗಳು, ಟಿವಿ, ಓಕೆ, ಏನು ಇಂಟರ್ನೆಟ್ ಇದೆ ಅಲ್ಲೆಲ್ಲ ಗೇಟ್ ಕೀಪರ್ಸ್ ಗಳು ಕೆಲಸ ಮಾಡ್ತಾರೆ ಆಕ್ಟಿವ್ ಆಗಿ, ಪೇಪರ್ಗಳು. ಸೊ ಯಾಕಂದ್ರೆ ಯಾವ್ದನ್ನ ಫಿಲ್ಟರ್ ಮಾಡಬೇಕು ಯಾವ್ದನ್ನ ಫಿಲ್ಟರ್ ಮಾಡಬಾರದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗೇನೆ ಜನರಿಗೆ, ಹಾಗೇನೆ ಅವರ ಬಿಸ್ನೆಸ್ ಗೆ ಯೂಸ್ ಆಗುವ ಒಂದು ಮೆಥಡ್ ಅನ್ನ ಅವ್ರು ಯೂಸ್ ಮಾಡ್ತಾರೆ ಅಂತ ಹೇಳಿ ವೆಸ್ಲಿ ಮತ್ತೆ ಮ್ಯಾಕ್ಲಿನ್ ಅವರು ಹೇಳ್ತಾರೆ. ಸರಿನಾ ಫ್ರೆಂಡ್ಸ್? ಎಸ್.
ಓಕೆ. ಹಾಗೇನೆ ದಿಸ್ ಮಾಡಲ್ ಟೇಕ್ಸ್ ಇನ್ ಟು ಆಕ್ಷನ್ ಅಬೌಟ್ ದ ಓರಿಯಂಟೇಷನ್ ಓಕೆ ಸಚ್ ಆಸ್ ಬ್ಯಾಕ್ ಗ್ರೌಂಡ್ ಆಲ್ರೆಡಿ ಹೇಳಿದ್ದೇವೆ, ಕಲ್ಚರ್ ಆಗಿರ್ಬೋದು, ಬಿಲೀಫ್ ಆಗಿರ್ಬೋದು, ರಿಸೀವರ್ ಹಾಗೆ ಸೆಂಡರ್ದು ಇವೆಲ್ಲ ಗಣನೆಗೆ ತೆಗೆದುಕೊಳ್ಳುತ್ತೆ. ಹಾಗೇನೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ, ಫೀಡ್ಬ್ಯಾಕ್ ಇರುತ್ತೆ, ಫೀಡ್ಬ್ಯಾಕ್ ಇರುತ್ತೆ ಯಾವುದ್ರಲ್ಲಿ, ವೆಸ್ಟ್ಲಿ ಮತ್ತೆ ಮಾಡಲ್ ಆಫ್ ಕಮ್ಯುನಿಕೇಶನ್, ಮ್ಯಾಕ್ಲಿಯನ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಪ್ರತಿಕ್ರಿಯೆಗೆ ಜಾಗ ಇದೆ, ಬಟ್ ಸಂಪೂರ್ಣ ಪ್ರತಿಕ್ರಿಯೆ ಆಗಿರಲ್ಲ. ಅಲ್ಲಿ ಗೇಟ್ ಕೀಪರ್ ಏನ್ ಮಾಡ್ತಾ ಇರ್ತಾರೆ, ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಸರಿನಾ? ಸೊ ಏನೇನ್ ಗೊತ್ತಾಯ್ತು ನಿಮಗೆ, ಇಂಟರಾಕ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಮಾಡಲ್ ಅಲ್ಲಿ ಪರಸ್ಪರ ಸಂವಹನ ಮಾದರಿ ಅಂತ ಹೇಳಿ ಕರೀತಾರೆ ಇದನ್ನ. ಇದರಲ್ಲಿ ಕಮ್ಯುನಿಕೇಶನ್ ಎನ್ನುವುದು ಟೂ ವೇ ಆಗಿರುತ್ತೆ, ಟೂ ವೇ, ನೋ ವೇ, ಚಾನ್ಸೇ ಇಲ್ಲ ಅಲ್ಲ, ಟೂ ವೇ ಆಗಿರುತ್ತೆ. ಟೂ ವೇ ಅಂದ್ರೇನು, ಈ ಕಡೆ ಸೆಂಡರ್ನು ಒಂದ್ಸಲ ಏನಾಗ್ತಾನೆ, ರಿಸೀವರ್ ಆಗ್ತಾನೆ, ರಿಸೀವರು ಏನಾಗ್ತಾರೆ, ಸೆಂಡರ್ ಆಗಿರ್ತಾರೆ. ಸೊ ಈ ರೀತಿ ಸರ್ಕಲ್ ಅಲ್ಲಿ ಹೋಗುತ್ತೆ ಅಂತ ಹೇಳಿ ಹೇಳುವಂತ ನಿಯಮ ಇದು. ಸೊ ಶ್ರಾಮ್ ಮತ್ತೆ ಆಸ್ಗುಡ್ ಅವರು ಏನ್ ಹೇಳಿದ್ರು ಅಂತ ಹೇಳಿ ನಿಮ್ಗೆ ಜಸ್ಟ್ ಗೊತ್ತಾಯ್ತು, ಸರ್ಕ್ಯುಲರ್ ಶೇಪ್ ಅಲ್ಲಿ ಕಮ್ಯುನಿಕೇಶನ್ ಆಗುತ್ತೆ. ಹಾಗೇನೆ ವೆಸ್ಟ್ಲಿ ಅವರು ಏನ್ ಹೇಳ್ತಾರೆ, ಈ ಒಂದು ಗೇಟ್ ಕೀಪರ್ಸ್ ಗಳ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅವರು, ಗೇಟ್ ಕೀಪರ್ಸ್ ಗಳ ಬಗ್ಗೆ ಹೇಳ್ತಾರೆ. ಹಾಗೇನೆ ಫ್ರೆಂಡ್ಸ್, ಇನ್ನೂ ಬಹಳ ಇನ್ಫಾರ್ಮೇಶನ್ ನಿಮ್ಗೆ ಕೊಡೋದಾದ್ರೆ, ಈ ಒಂದು ಫೀಡ್ಬ್ಯಾಕ್ ಇರುತ್ತೆ ಇಲ್ಲಿ, ಬಟ್ ಫೀಡ್ಬ್ಯಾಕ್ ಯಾವ ತರ ಇರುತ್ತೆ ಅಂತ ಹೇಳೋದಾದ್ರೆ ಕಂಟ್ರೋಲ್ಡ್ ಆಗಿರುತ್ತೆ, ಯಾವ್ದ್ರಲ್ಲಿ, ಎರಡು ಮಾದರಿಗಳಲ್ಲಿ, ಯಾಕಂತಾನು ಗೊತ್ತಾಯ್ತು ನಿಮಗೆ, ಸರಿನಾ? ಓಕೆ. ಸೊ ಇನ್ನೊಂದನ್ನ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ. ಸೊ ಮೂರನೇ ಮಾಡಲ್ ಆಫ್ ಕಮ್ಯುನಿಕೇಶನ್ ಯಾವ್ದಿತ್ತು ಹೇಳಿ ನೋಡೋಣ. ಟ್ರಾನ್ಸಾಕ್ಷನಲ್, ಟ್ರಾನ್ಸಾಕ್ಷನಲ್. ಓಕೆ, ಟ್ರಾನ್ಸಾಕ್ಷನಲ್ ಅಂತಂದ್ರೇನು, ವಹಿವಾಟಿನ ಮಾದರಿ ಅಥವಾ ಸಂವಹನ ಮಾದರಿ, ಟ್ರಾನ್ಸಾಕ್ಷನಲ್ ಸಂವಹನ ಮಾದರಿ. ಸೊ ಇದರಲ್ಲಿ ಯಾರು ಬರ್ತಾರೆ ಟ್ರಾನ್ಸಾಕ್ಷನಲ್ ಮಾಡಲ್ ಅಲ್ಲಿ? ಓಕೆ, ಈ ಒಂದು ಬ್ಯಾರನ್ ಲುಂಡ್ ಅಂತ ಬರ್ತಾರೆ. ಬ್ಯಾರನ್ ಲುಂಡ್ ಅವರ ನೋಡಿ ಹೆಸರು ಇದು, ಬ್ಯಾರನ್ ಲುಂಡ್ಸ್ ಟ್ರಾನ್ಸಾಕ್ಷನ್ ಮಾಡಲ್ ಅಂತಿದೆ. ಹಾಗೇನೆ ಹೆಲಿಕಲ್ ಮಾಡಲ್ ಅಂತ ಬರುತ್ತೆ, ಹೆಲಿಕಲ್ ಮಾಡಲ್ ಅಂತ ಹೇಳಿ ಬರುತ್ತೆ. ಇವೆರಡನ್ನ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಓಕೆ ಓಕೆ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಾಯ್ತು ಟೋಟಲ್ ಆಗಿ ಸಂವಹನ ಮಾದರಿಯಲ್ಲಿ ಬಹಳ ಬಹಳ ಮುಖ್ಯವಾಗಿ ಮೂರು ಭಾಗಗಳು ಬರ್ತವೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಲಿನಿಯರ್ ಅಥವಾ ಸರಳ ರೇಖೀಯ ಮಾದರಿ, ಸೊ ಅದರಲ್ಲಿ ಯಾವ್ಯಾವ ಬರ್ತವೆ, ಅರಿಸ್ಟಾಟಲ್ ಅವ್ರದ್ದು, ಹಾಗೆ ಲ್ಯಾಸ್ವೆಲ್ ಅವ್ರದ್ದು, ಹಾಗೆ ಶ್ರಾಮ್ ಅವ್ರದ್ದು, ಹಾಗೇನೆ ಈ ಒಂದು SMCR ಅಂತ ಹೇಳಿ ಬರುತ್ತೆ, ಗೊತ್ತಾಯ್ತಲ್ವಾ? ಹಾಗೇನೆ ಫ್ರೆಂಡ್ಸ್, ಇಂಟರಾಕ್ಟಿವ್ ಅಥವಾ ಪರಸ್ಪರ ಸಂವಹನ ಮಾದರಿಯಲ್ಲಿ ಈ ಒಂದು ಆಸ್ಗುಡ್ ಅಂತ ಹೇಳಿ ಬರ್ತಾರೆ, ಹಾಗೆ ವೆಸ್ಟ್ಲಿ ಅಂತ ಹೇಳಿ ಬರ್ತಾರೆ, ಅವ್ರ ಬಗ್ಗೆ ಗೊತ್ತಾಯ್ತು ನಿಮಗೆ. ಹಾಗೇನೆ ಬಹಳ ಮುಖ್ಯವಾಗಿ ಫೈನಲ್ ಆಗಿ ಈ ಟ್ರಾನ್ಸಾಕ್ಷನ್ ಮಾಡಲ್ ಅಲ್ಲಿ ವಹಿವಾಟಿನ ಅಥವಾ ಈ ಒಂದು ಟ್ರಾನ್ಸಾಕ್ಷನ್ ಸಂವಹನ ಮಾದರಿಯಲ್ಲಿ ಇಬ್ರು ಬರ್ತಾರೆ, ಬ್ಯಾರನ್ ಲುಂಡ್ ಮತ್ತೆ ಹೆಲಿಕಲ್ ಮಾಡಲ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ಯಾವ್ದ್ರಲ್ಲಿ, ಈ ಒಂದು ಮಾದರಿಯಲ್ಲಿ ಕಮ್ಯುನಿಕೇಶನ್ ಎನ್ನುವುದು ಟೂ ವೇ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಆದರೆ ಇಮ್ಮಿಡಿಯೇಟ್ ಫೀಡ್ಬ್ಯಾಕ್ ಸಿಗ್ತಾ ಇರುತ್ತೆ, ಇಮ್ಮಿಡಿಯೇಟ್ ಫೀಡ್ಬ್ಯಾಕ್ ಸಿಗ್ತಾ ಇರುತ್ತೆ. ಸಪೋಸ್ ಸರಿನಾ, ಈಗ ನೀವು ಲೈವ್ ಅಲ್ಲಿ ಝೂಮ್ ಅಲ್ಲಿ ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ, ಅಥವಾ ಲೈವ್ ಅಲ್ಲಿ ಯೂಟ್ಯೂಬ್ ಲೈವ್ ಅಲ್ಲಿ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೇವೆ, ಅಥವಾ ನೀವೇ ಮಕ್ಕಳಿಗೆ ಲೈವ್ ಆಗಿ ಪಾಠ ಮಾಡ್ತಾ ಇದ್ದೀರಾ, ಸೊ ಅಲ್ಲಿ ನಿಮಗೆ ಫೀಡ್ಬ್ಯಾಕ್ ಯಾವ ತರ ಸಿಗುತ್ತೆ, ಇಮಿಡಿಯೇಟ್ ಸಿಗುತ್ತೆ, ಆಯ್ತಾ? ರೆಸ್ಪಾನ್ಸ್ ಇಮಿಡಿಯೇಟ್ ಸಿಗುತ್ತೆ ತಾನೆ? ಎಸ್. ಸೊ ಅಂತಹ ಮಾದರಿಯ ಸಂವಹನಕ್ಕೆ ಏನಂತ ಕರೀತಾರೆ ಇಲ್ಲಿ, ಟ್ರಾನ್ಸಾಕ್ಷನ್ ಮಾಡಲ್ ಅಥವಾ ವಹಿವಾಟಿನ ಸಂವಹನ ಮಾದರಿ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಎರಡು ಬರ್ತವೆ, ಬ್ಯಾರನ್ ಲುಂಡ್ ಟ್ರಾನ್ಸಾಕ್ಷನ್ ಮಾಡಲ್, ಹಾಗೇನೆ ಇನ್ನೊಂದು ಯಾವ್ದು, ಈ ಒಂದು ಹೆಲಿಕಲ್ ಮಾಡಲ್ ಅಂತ ಹೇಳಿ ಬರುತ್ತೆ. ಇವೆರಡನ್ನ ನೋಡಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಸೊ ಮೊಟ್ಟಮೊದಲನೇದಾಗಿ ಬ್ಯಾರನ್ ಲುಂಡ್ ಟ್ರಾನ್ಸಾಕ್ಷನ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಬ್ಯಾರನ್ ಲುಂಡ್ ಅವರು ಏನ್ ಹೇಳ್ತಾರೆ, ಇದು ರೆಸಿಪ್ರೋಕಲ್ ಆಗಿರುತ್ತೆ. ಸಂವಹನ ಎನ್ನುವುದು ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂತಂದ್ರೇನು, ಈ ಒಂದು ಕನ್ನಡದಲ್ಲಿ ಏನಂತಾರೆ ಇದಕ್ಕೆ, ಚಕ್ರದ ರೀತಿ. ಓಕೆ, ರೆಸಿಪ್ರೋಕಲ್ ಅಂತಂದ್ರೇನು, ಆಲ್ರೆಡಿ ನಾವು ನೋಡಿರೋ ಹಾಗೆ ಪರಸ್ಪರವಾಗಿರ್ತವೆ, ಪರಸ್ಪರ. ಓಕೆ, ಆಕ್ಷನ್ಗೆ ರಿಯಾಕ್ಷನ್ ಅಂತ ಹೇಳ್ತಾರಲ್ವಾ, ಆ ರೀತಿ ಆಗಿರುತ್ತೆ ಅಂತೇಳಿ ಮಿಸ್ಟರ್ ಬ್ಯಾರನ್ ಲುಂಡ್ ಅವರು ಅಭಿಪ್ರಾಯ ಪಡ್ತಾರೆ. ಹಾಗೇನೆ ಅವರ ಸಿದ್ಧಾಂತದಲ್ಲಿ ಈ ಕೆಳಗಿನ ಅಂಶಗಳನ್ನ ಅವರು ಹೇಳ್ತಾರೆ, ಕ್ಯೂ, ಸ್ಪೀಚ್ ಆಕ್ಟ್, ಫಿಲ್ಟರ್ ಮತ್ತೆ ನಾಯ್ಸ್, ಶೇರ್ಡ್ ಎಕ್ಸ್ಪೀರಿಯನ್ಸಸ್. ಕನ್ನಡದಲ್ಲಿ ಹೇಳೋದಾದ್ರೆ ಸೂಚನೆಗಳು, ಸ್ಪೀಚ್ ಆಕ್ಟ್, ಶೋಧಕಗಳು ಮತ್ತೆ ಶಬ್ದ ಹಂಚಿಕೆಯ ಕ್ಷೇತ್ರದ ಪ್ರಭಾವ ಅಂತೇಳಿ ಹೇಳ್ತಾರೆ. ಸೊ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಚಿಕ್ಕ ಚಿಕ್ಕದಾಗಿ ಹೇಳಿದ್ರೆ, ಕ್ಯೂಸ್ ಅಂದ್ರೆ ಏನು, ಸೂಚನೆಗಳಂದ್ರೆ ಏನು ನೋಡಿ, ಸೂಚನೆಗಳು ಅಂತಂದ್ರೆ ಸೈನ್ಸ್. ನೀವು ಆಲ್ರೆಡಿ ಪಾಠದ ಆರಂಭದಲ್ಲಿ ಓದಿದ್ರೆ ತಾನೆ, ಸೈನ್ಸ್ ಅಂತಂದ್ರೆ ಏನು, ಸಂಜ್ಞೆಗಳ ಬಗ್ಗೆ ಹೇಳುತ್ತೆ. ಕಮ್ಯುನಿಕೇಶನ್ ಅಲ್ಲಿ ಸೂಚನೆಗಳು, ಸಂಜ್ಞೆಗಳು, ಸಿಂಬಲ್ಸ್ಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಮಿಸ್ಟರ್ ಬ್ಯಾರನ್ ಲುಂಡ್ ಅವರು ಹೇಳ್ತಾರೆ. ಸ್ಪೀಚ್ ಆಕ್ಟ್ ಅಂತಂದ್ರೇನು, ಸ್ಪೀಚ್ ಆಕ್ಟ್ ಅಂತಂದ್ರೇನು, ಉದ್ದೇಶ ಅಂತೇಳಿ ಅರ್ಥ.
ಸರಿನಾ ಸ್ಪೀಚ್ ಮಾಡುವುದರ ಹಿಂದಿನ ಉದ್ದೇಶ ಅದರ ಬಗ್ಗೆ ಮಾತನಾಡುತ್ತೆ ಯಾರದು ಥಿಯರಿ ಬ್ಯಾರ್ಲುಂಡ್ ಅವರ ಥಿಯರಿ ಶೋಧಕಗಳು ಕನ್ನಡದ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಶೋಧಕಕ್ಕೆ ಫಿಲ್ಟರ್ಸ್ ಗಳು ಸೊ ಫಿಲ್ಟರ್ಸ್ ಅಂತಂದ್ರೇನು ಗೇಟ್ ಕೀಪರ್ಸ್ ಗಳ ಬಗ್ಗೆ ಇವರು ಮಾತನಾಡ್ತಾರೆ ಗೇಟ್ ಕೀಪರ್ಸ್ ಅಂದ್ರೆ ಗೊತ್ತಲ್ವಾ ನಿಮಗೆ ಎಡಿಟರ್ಸ್ ಅಥವಾ ಈ ಒಂದು ವಾಟ್ ಶುಡ್ ಪೀಪಲ್ ಇಂಟರ್ಪ್ರೇಟ್ ಜನರು ಏನಂತ ಅರ್ಥ ಮಾಡ್ಕೋಬೇಕು ಅನ್ನೋದು ಡಿಸೈಡ್ ಮಾಡುವಂತಹ ಫಿಲ್ಟರ್ ಗಳು ಹಾಗೇನೆ ನಾಯ್ಸ್ ನಾಯ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಶಬ್ದ ಅಥವಾ ಗದ್ದಲ ಮೀಡಿಯಂ ರೀಚ್ ಆಗೋದಿಕ್ಕೆ ಗದ್ದಲಗಳೂ ಅಡೆತಡೆಗಳು ಬರುತ್ತೆ ಹಾಗೆ ಶೇರ್ಡ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಶೇರ್ಡ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಅಂತಂದ್ರೇನು ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ರಿಸೀವರ್ ಆಸ್ ವೆಲ್ ಆಸ್ ಸೆಂಡರ್ ಕಳುಹಿಸುವವ ಮತ್ತೆ ಸ್ವೀಕರಿಸುವವರ ಮಧ್ಯೆ ಇರುವಂತಹ ಅನುಭವಗಳು ಇವೆಲ್ಲವೂ ಮ್ಯಾಟರ್ ಆಗುತ್ತೆ ಕಮ್ಯುನಿಕೇಶನ್ ಅಲ್ಲಿ ಅಂತ ಹೇಳಿ ಮಿಸ್ಟರ್ ಬ್ಯಾರ್ಲುಂಡ್ ಅವರು ಹೇಳ್ತಾರೆ ನೋಡಿ ಸರಿನಾ ಫ್ರೆಂಡ್ಸ್ ಹಾಗೇನೆ ಇವರು ಪ್ರತಿಯೊಂದನ್ನ ಆಡ್ ಮಾಡ್ತಾರೆ ಮೇಲೆ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ವಾ ಸೆಂಡರ್ ರಿಸೀವರ್ ಮೀಡಿಯಾ ಮೆಸೇಜ್ ಸರಿನಾ ಹಾಗೇನೆ ಫೀಡ್ಬ್ಯಾಕ್ ಇವೆಲ್ಲವನ್ನ ಇವರೇನ್ ಮಾಡ್ತಾರೆ ಆಡ್ ಮಾಡ್ತಾರೆ ತಮ್ಮ ಎಲಿಮೆಂಟ್ ಅಲ್ಲಿ ಸೊ ಹಾಗೇನೆ ಫೈನಲ್ ಆಗಿ ಇನ್ನೊಂದಿದೆ ಅದನ್ನ ನೋಡಿ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋರಿದ್ದೀವಿ ಹೆಲಿಕಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿ ಸೊ ಹೆಲಿಕಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ಏನ್ ಸರ್ ಇದು ಓಕೆ ಹೆಲಿಕಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ಒನ್ಸ್ ಅಗೇನ್ ಕಮ್ಯುನಿಕೇಶನ್ ಎನ್ನುವುದು ಸರ್ಕ್ಯುಲರ್ ಪ್ರೊಸೆಸ್ ಆಗಿದೆ ಚಕ್ರದ ರೀತಿ ಇರುತ್ತೆ ಸರಿನಾ ಚಕ್ರದ ರೀತಿ ಆಯ್ತಾ ಈ ರೀತಿ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಆಯ್ತಾ ಚಿಕ್ಕದ್ರಿಂದ ಏನಾಗುತ್ತಂತೆ ಕಮ್ಯುನಿಕೇಶನ್ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ ಅಂದ್ರೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಸರಳರಿಂದ ಕಠಿಣತೆ ಕಡೆಗೆ ಹೋಗುತ್ತೆ ಅಂತೇಳಿ ಹೇಳ್ತಾರೆ ಆಸ್ ಅ ಕಮ್ಯುನಿಕೇಶನ್ ಅಕರ್ಸ್ ವಿಚ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಆಸ್ ಅ ಹೆಲಿಕಲ್ ಸ್ಪೈರಲ್ ನೆನ್ಪಿಟ್ಕೊಳ್ಳಿ ಈ ಪದ ಕನ್ನಡದಲ್ಲಿ ಹೇಳೋದಾದ್ರೆ ಈ ಒಂದು ಸುರುಳಿ ಆಕಾರದಲ್ಲಿ ಕೋನ್ ಆಕಾರದಲ್ಲಿ ನಿಮಗೆ ಕೋನ್ ಓಕೆ ಕೋನ್ ನೋಡಿದಿರಲ್ವ ಕೋನ್ ಸರಿನಾ ಕೋನ್ ಎಸ್ ಕೋನ್ ಆಕಾರದಲ್ಲಿ ನಿಮಗೆ ಕಮ್ಯುನಿಕೇಶನ್ ರೀತಿ ನೋಡಕ್ಕೆ ಸಿಗುತ್ತೆ ಅಂತ ಹೇಳಿ ಈ ಒಂದು ಹೆಲಿಕಲ್ ಮಾದರಿಯಲ್ಲಿ ಹೇಳಲಾಗಿದೆ ಸರಿನಾ ಸೊ ಇದನ್ನ ಸಿಂಪಲ್ ಆಗಿ ನಿಮಗೆ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಸರಿನಾ ಈಗ ಚಿಕ್ಕವರಿದ್ದಾಗ ನೀವು ಏನಾದ್ರೂ ಬೇಕು ಅಂತಂದ್ರೆ ಏನ್ ಮಾಡ್ತಾ ಇದ್ರಿ ಫಾರ್ ಎಕ್ಸಾಂಪಲ್ ನೀರ್ ಬೇಕು ಆಯ್ತಾ ಊಟ ಬೇಕು ಅಂತಂದ್ರೆ ಮಗು ಏನ್ ಮಾಡುತ್ತೆ ಹೇಳಿ ನೋಡೋಣ ಮಗು ಏನ್ ಮಾಡುತ್ತೆ ಅಳುತ್ತೆ ಸರಿನಾ ಅಥವಾ ತಾಯಿಗೆ ಅದೇನ್ ಮಾಡುತ್ತೆ ಕರೆಯುತ್ತೆ ನನಗೆ ಹಸುವಾಗಿದೆ ಅಂತೇಳಿ ತಾಯಿಗೆ ಅರ್ಥ ಆಗುತ್ತೆ ಅಂದ್ರೆ ಮಗು ಹಸುವಾಗಿದೆ ಅಂತೇಳಿ ಆಮೇಲೆ ತಾಯಿಯವ್ರು ಏನ್ ಮಾಡ್ತಾರೆ ಅಥವಾ ತಂದೆಯವ್ರು ಏನ್ ಮಾಡ್ತಾರೆ ಮಗುಗೆ ಊಟ ಗಿಟ ಮಾಡಿಸ್ತಾ ಇರ್ತಾನೆ ಹೌದು ಸೊ ಆ ಮಗು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಏನಾಗುತ್ತೆ ಆಯ್ತಾ ಈ ಒಂದು ಅಟ್ಲೀಸ್ಟ್ ಒಂದು ದೊಡ್ಡ ಆಯ್ತಾ ಒಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಆ ತರ ಬಂದಾಗ ಮತ್ತೆ ಅದು ಅಳತಾ ಹಸುವಾದ್ರೆ ಆಯ್ತಾ ಅಳುತ್ತಾ ಅಳಲ್ಲ ತಾನೆ ಏನ್ ಮಾಡುತ್ತೆ ಅದು ಮಾತಾಡಿ ತಿಳಿಸುತ್ತೆ ತಮ್ಮ ಪೇರೆಂಟ್ಸ್ಗೆ ದಟ್ ಹಸುವಾಗ್ತಾ ಇದೆ ಅಂತ ಹೇಳಿ ಸೊ ಇನ್ನೂ ಆ ಮಗು ದೊಡ್ಡದಾಗ್ತಾ ದೊಡ್ಡದಾಗ್ತಾ ನಿಮ್ ಸ್ಟೇಜ್ಗೆ ಬಂದ್ಮೇಲೆ ಏನ್ ಮಾಡ್ತೀರಾ ನೀವು ತಿಳಿಸ್ತೀರಾ ಇಲ್ಲ ತಾನೆ ಏನ್ ಮಾಡ್ತೀರಾ ನೀವೇ ಅಡುಗೆ ಮಾಡ್ಕೊಂಡು ತಿಂತೀರಾ ಅಥವಾ ನಿಮ್ಗೆ ತುಂಬಾ ಹಸುವಾಗಿದ್ರೆ ಹೊರಗಡೆ ಇದ್ರೆ ನೀವೇನ್ ಮಾಡ್ತೀರಾ ಹೋಟ್ಲಲ್ಲಿ ತಿಂದ್ಬಿಡ್ತೀರಾ ಎಸ್ ಸೊ ಕಮ್ಯುನಿಕೇಶನ್ ಎನ್ನುವುದು ಸ್ಪೈರಲ್ ಆಗಿದೆ ಸಿಂಪಲ್ ನಿಂದ ಕಾಂಪ್ಲೆಕ್ಸ್ ಕಡೆಗೆ ಹೋಗುತ್ತೆ ಅಂತ ಕೋನ್ ಶೇಪ್ ಅಲ್ಲಿ ಹೋಗುತ್ತೆ ಅಂತ ಹೇಳಿ ಅಭಿಪ್ರಾಯ ಪಡಲಾಗಿದೆ ಎಲ್ಲಿ ಹೆಲಿಕಲ್ ಮಾಡಲ್ ಅಲ್ಲಿ ಸರಿನಾ ಅಂದ್ರೆ ಕಂಪ್ಲೀಟ್ ಒಂದು ಜೀವನ ಚಕ್ರ ಮಗುಲಿಂದ ಆಯ್ತಾ ಅಡಲ್ಟೇಜ್ ಇಂದ ಓಲ್ಡ್ ಏಜ್ ಸರಿನಾ ಈ ರೀತಿ ಕಮ್ಯುನಿಕೇಶನ್ ನಡೆಯುತ್ತೆ ಹಂತ ಹಂತವಾಗಿ ಪ್ರತಿಯೊಂದು ಹಂತನೂ ಡಿಫ್ರೆಂಟ್ ಆಗಿರುತ್ತೆ ನ್ಯೂ ಕ್ಲಾಸಸ್ ಇರ್ತವೆ ಫಾರ್ ಎಕ್ಸಾಂಪಲ್ ಆಯ್ತಾ ನೀವು ಒಂದು ಮಗು ಇರುತ್ತೆ ಅನ್ಕೊಳ್ಳಿ ಆ ಮಗು ಆ ಕ್ಲಾಸ್ ಅಲ್ಲಿ ಹೊಸದಾಗಿ ಹೋಗಿರುತ್ತೆ ಅಥವಾ ನೀವು ಹೊಸ ಶಾಲೆಗೆ ಹೋಗಿರ್ತೀರ ಅಲ್ಲಿ ಎಲ್ಲರೂ ನಿಮಗೆ ಫ್ರೆಂಡ್ಸ್ ಆಗಿರಲ್ಲ ಸರಿನಾ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹೆಸರು ಕೇಳ್ತಾರೆ ಅದಾದ ತಕ್ಷಣ ಏನ್ ಮಾಡ್ತಾರೆ ನಿಮಗೆ ಆಯ್ತಾ ಪ್ರತಿದಿನ ನಿಮ್ಗೆ ಹೆಸರು ಕೇಳ್ತಾರೆ ಅವರು ಇರಿಟೇಟ್ ಮಾಡ್ತಾರ ಇಲ್ಲ ತಾನೆ ಅವ್ರ ಜೊತೆ ಆ ಮಗು ಫ್ರೆಂಡ್ ಆಗತ್ತೆ ಆಮೇಲೆ ಪರ್ಮನೆಂಟ್ ಆಗಿ ಆ ಮಗು ಏನಾಗುತ್ತೆ ಎಲ್ಲರ ಜೊತೆ ಫ್ರೆಂಡ್ಸ್ ಆಗ್ಬಿಡ್ತಾನೆ ಎಸ್ ಅಲ್ಲಿ ಏನಾಗುತ್ತೆ ಬಹಳ ಇಂಪಾರ್ಟೆಂಟ್ ಈ ರೀತಿಯ ಹೆಲಿಕಲ್ ಮಾದರಿಯ ಸಂವಹನ ಆಗುತ್ತೆ ಅಂತೇಳಿ ಅಭಿಪ್ರಾಯ ಪಡುತ್ತಾರೆ ಓಕೆ ದೋಸ್ ಕೈಂಡ್ ಆಫ್ ಕಮ್ಯುನಿಕೇಶನ್ ಇಸ್ ನಥಿಂಗ್ ಬಟ್ ಹೆಲಿಕಲ್ ಮಾಡಲ್ ಆಫ್ ಕಮ್ಯುನಿಕೇಶನ್ ದ ಕಮ್ಯುನಿಕೇಶನ್ ಸಿಂಪ್ಲಿ ಟು ಕಾಂಪ್ಲೆಕ್ಸ್ ಲೈಕ್ ಸ್ಪೈರಲ್ ಓಕೆ ಸ್ಪೈರಲ್ ಸ್ಟೇರ್ ಕೇಸ್ ಅಂತಾನು ಹೇಳ್ತಾರೆ ಇದನ್ನ ನೆನ್ಪಿಟ್ಕೊಳ್ಳಿ ಸುರುಳಿ ಆಕಾರದ ಈ ಒಂದು ಮೆಟ್ಟಿಲುಗಳು ಅಂತಾನು ಹೇಳ್ತಾರೆ ಐ ಹೋಪ್ ನಿಮಗೆ ಪ್ರತಿಯೊಂದು ಮಾಹಿತಿ ಗೊತ್ತಾಗಿದೆ ಸೊ ಲಿನಿಯರ್ ಮಾಡಲ್ ಅಥವಾ ಸರಳ ರೇಖೆಯ ಮಾದರಿಯಲ್ಲಿ ಏನ್ ಗೊತ್ತಾಯ್ತು ಅರಿಸ್ಟಾಟಲ್ ಲ್ಯಾಸ್ವೆಲ್ ಹಾಗೇನೆ ಓಕೆ ಈ ಶ್ಯಾನನ್ ಮತ್ತೆ ವೀವರ್ ಗದ್ದಲಗಳ ಬಗ್ಗೆ ಹೇಳಿದ್ರು ಹಾಗೇನೆ ಎಸ್ ಎಂ ಸಿ ಆರ್ ಮಾಡಲ್ಗಳ ಬಗ್ಗೆ ಗೊತ್ತಾಯ್ತು ಹಾಗೇನೆ
ಇಂಟರಾಕ್ಟಿವ್ ಅಥವಾ ಪರಸ್ಪರ ಸಂವಹನ ಮಾದರಿಯಲ್ಲಿ ಟೂ ವೇ ಕಮ್ಯುನಿಕೇಶನ್ ಇರುತ್ತೆ, ಬಟ್ ಆದರೆ ಫೀಡ್ಬ್ಯಾಕ್ ಲೇಟ್ ಆಗಿ ರೀಚ್ ಆಗೋದ್ರಿಂದ ಸರಿನಾ ಅಲ್ಲಿ ಫೀಡ್ಬ್ಯಾಕ್ ಗೆ ಬಹಳ ಕೊರತೆ ಇದೆ ಅಂತ ಹೇಳಬಹುದು. ಸರಿನಾ, ಇದರಲ್ಲಿ ಯಾರ್ಯಾರು ಬರ್ತಾರೆ? ಆಸ್ಗುಡ್ ಮತ್ತೆ ಶ್ರಾಮ್ಸ್ ಮಾಡಲ್ ಅಂತ ಬರುತ್ತೆ, ಹಾಗೇನೆ ವೆಸ್ಟ್ಲಿ ಮತ್ತೆ ಮ್ಯಾಕ್ಲೀನ್ ಮಾಡಲ್ ಗಳನ್ನ ನೀವು ನೋಡಿದ್ರಿ. ಸರಿನಾ ಫ್ರೆಂಡ್ಸ್, ಗೇಟ್ ಕೀಪರ್ಸ್ ಗಳ ಬಗ್ಗೆ ಮಾತನಾಡ್ತಾರೆ. ಹಾಗೇನೆ ಫೈನಲ್ ಆಗಿ ಟ್ರಾನ್ಸಾಕ್ಷನ್ ಮಾಡಲ್ಸ್ ಗಳ ಬಗ್ಗೆ ಗೊತ್ತಾಯಿತು. ವಹಿವಾಟಿನ ಸಂವಹನ ಮಾದರಿ ಇದರಲ್ಲಿ ಯಾರ್ಯಾರು ಬರ್ತಾರೆ? ಬ್ಯಾರನ್ಲುಂಡ್ ಮತ್ತೆ ಹೆಲಿಕಲ್. ಸರಿನಾ, ಇವರ ಮಾದರಿಗಳನ್ನು ನೀವು ಅಧ್ಯಯನವನ್ನು ಮಾಡಿದ್ರಿ. ಓಕೆ, ಸೊ ಬಿಫೋರ್ ಈ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ಐ ಹೋಪ್ ನಿಮಗೆ ಎಷ್ಟು ಗೊತ್ತಾಗಿದೆ, ಆಯ್ತಾ, ಎಷ್ಟು ಗೊತ್ತಾಗಿದೆ ಅನ್ನೋದನ್ನ ನಿಮಗೆ ಪರೀಕ್ಷೆ ಮಾಡೋದಕ್ಕೆ ಒಂದು ಮೂರು ಕ್ವಶನ್ಸ್ ಗಳನ್ನ ಕೇಳಿರ್ತೇವೆ. ಸೊ ನೀವೇನ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಮೊಟ್ಟ ಮೊದಲ ಪ್ರಶ್ನೆ, ಇನ್ ವಿಚ್ ಲೀನಿಯರ್ ಮಾಡಲ್ ಆಫ್ ಕಮ್ಯುನಿಕೇಶನ್ ನಾಯ್ಸ್ ಈಸ್ ಇಂಟ್ರೊಡ್ಯೂಸ್ಡ್? ನಾಯ್ಸ್ ಅಥವಾ ಶಬ್ದ ಅಥವಾ ಗದ್ದಲವನ್ನ ಯಾವ ಒಂದು ಸರಳ ರೇಖೀಯ ಸಂವಹನ ಮಾದರಿಯಲ್ಲಿ ಪರಿಚಯ ಮಾಡಲ್ಪಟ್ಟಿದೆ? ಸೊ ನಿಮ್ಮ ಆನ್ಸರ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇರಲಿ. ಸರಿನಾ, ಟೈಪ್ ಮಾಡಿ ಅದನ್ನ ಹಾಕಿ. ಆನ್ಸರ್ ನಂಬರ್ ಒನ್ ಅಂತ ಹೇಳಿ, ನಾಯ್ಸ್ ಎನ್ನುವಂತಹ ಕಾನ್ಸೆಪ್ಟ್ ಅನ್ನ ಯಾವ ಮಾದರಿಯ ಸಂವಹನ ಮಾದರಿಯಲ್ಲಿ ಪರಿಚಯ ಮಾಡಲಾಗಿದೆ? ಎರಡನೇ ಪ್ರಶ್ನೆ, ಈ ಒಂದು ಟ್ರಾನ್ಸಾಕ್ಷನಲ್ ಮಾಡಲ್ ಅಥವಾ ಟ್ರಾನ್ಸಾಕ್ಷನ್ ಮಾಡಲ್ ಅಂತ ನೀವು ಏನ್ ಹೇಳಿದ್ರಲ್ವಾ, ಸೊ ಅದು ಎಂತಹ ಲೆವೆಲ್ ಆಫ್ ಟೀಚಿಂಗ್? ಓಕೆ, ಎಂತಹ ಲೆವೆಲ್ ಆಫ್ ಟೀಚಿಂಗ್? ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್, ಯಾವ ಲೆವೆಲ್ ಅನ್ನೋದನ್ನ ಹೇಳಿ. ಯಾವುದದು ಈ ಒಂದು ಎಸ್ ಟ್ರಾನ್ಸಾಕ್ಷನ್ ಅಂತ ನೀವು ಓದಿದ್ರಿ ಅಲ್ವಾ? ಟ್ರಾನ್ಸಾಕ್ಷನ್ ಕನ್ನಡದಲ್ಲಿ ಏನಂತ ಹೇಳಿದ್ವಿ, ಅದಕ್ಕೆ ವಹಿವಾಟಿನ ಏನು ಮಾಡಲ್ ಏನಿದೆ ಅದು ಎಂತಹ ಒಂದು ಟೀಚಿಂಗ್ ಗೆ ನಾವು ಹೋಲಿಕೆ ಮಾಡಬಹುದು? ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್, ತಿಳುವಳಿಕಾ ಹಂತದ ಟೀಚಿಂಗ್? ಒಂದ್ ವೇಳೆ ಹೌದು ಅನ್ನೋದಾಗಿದ್ರೆ ಯಾಕೆ ಅಂತನೂ ಅದಕ್ಕೆ ಆನ್ಸರ್ ಕೊಡಬಹುದು. ಹಾಗೆ ಮೂರನೇ ಪ್ರಶ್ನೆಯನ್ನು ಹೇಳೋದಾದ್ರೆ, ಈ ಒಂದು ಎಸ್ ಎಂ ಸಿ ಆರ್ ಇದರ ಫುಲ್ ಫಾರ್ಮ್ ನ ಕಮೆಂಟ್ ಅಲ್ಲಿ ಹಾಕಿ. ಸೊ ಯಾರ್ದು ಮೂರು ಆನ್ಸರ್ಸ್ ಗಳು ರೈಟ್ ಇದೆ ಅವರಿಗೆ ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ, ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೂ ಗೊತ್ತಾಗುತ್ತೆ ಅದೇ ರೈಟ್ ಆನ್ಸರ್ಸ್ ಅಂತೇಳಿ. ಸರಿನಾ, ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗಿದೆ. ಹಾಗೆ ಇನ್ನ ಉಳಿದಂತಹ ತುಂಬಾ ಮಾಡಲ್ಸ್ ಗಳಿದಾವೆ, ನಿಮಗೋಸ್ಕರ ಹೋಮ್ವರ್ಕ್ ಮಾಡಿ ತಗೊಂಡ್ಬಂದಿದ್ದೇವೆ. ಸೊ ಎಲ್ಲವನ್ನ ಹೇಳ್ತಾ ಹೋದ್ರೆ ಮುಂದಿನ ಟಾಪಿಕ್ಸ್ ಗಳನ್ನ ಹೇಳೋದು ಇನ್ನೂ ತುಂಬಾ ಕವರ್ ಮಾಡೋದಿದೆ. ಸೊ ಹಾಗಾಗಿ ಈ PDF ನ ನೀವು ಪಡೀರಿ, ಕೇವಲ 59 rupees ಇರುತ್ತೆ ನೋಡಿ. ಓಕೆ, 59 rupees ನಿಮ್ಗೆ ಇದು ಸಿಗುತ್ತೆ. 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಫ್ರೆಂಡ್ಸ್, PDF ನಿಮಗೆ ಸಿಗುತ್ತೆ. ಪ್ರಿಂಟ್ ಹಾಕ್ಸ್ಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ. ಬರೀ KSET ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಸೆಟ್ ಎಕ್ಸಾಮ್, ಹಾಗೆ UGC ನೆಟ್ ಎಕ್ಸಾಮ್, ಪ್ರತಿಯೊಂದು ಎಲಿಜಿಬಿಲಿಟಿ ಎಕ್ಸಾಮ್ಸ್ ಗಳಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.